ರಕ್ಷಕರನ್ನ ಒಡೆದಂಗಂತ ಯೇಸು ಕೃಷ್ಣಂದಲ ವಂದನೆಗಳನ್ನ ಸಲ್ಲಿಸುತ್ತಾ ಇವತ್ತಿನ ಒಂದು ವಾಲ್ಯೂಮ್ ಸ್ಟಡಿ ನಾವೇನ್ ಮಾಡೋಣ, ನಾವು ಆರಂಭ ಮಾಡೋಣ. ಈ ಆರಂಭ ಮಾಡೋ ಹಾಗೆ ನಾವೊಂದು ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡೋಣ. ಆರಂಭ ಮಾಡೋಣ, ನಾವೆಲ್ಲ ತಲೆಬಾಗಿ ಪ್ರಾರ್ಥನೆ ಮಾಡೋಣ. ಭೂ ಪರಲೋಕವನ್ನು ಅಂತ ಸಮಸ್ತವನ್ನು ಸೃಷ್ಟಿ ಮಾಡಿರುವ ನಮ್ಮ ಪರಲೋಕದ ತಂದೆಯ ದೇವರೇ, ನಮಗೆ ಸ್ತೋತ್ರವಾಗಲಿ. ಸಕಲ ವಿಧವಂತ ರೀತಿಯಲ್ಲಿ ಚಿತ್ರವಿರುವಾಗಿ ಮಾಡಿ ತಪ್ಪಿಸಿ ಶಂಸಿ ಕೃಪೆ ಕೊಟ್ಟು ದಯ ಕೊಟ್ಟು ನಮಗೆ ಇದುವರೆಗೂ ನಡೆಸ್ತಾ ಬಂದಿದ್ಯಾ, ಅದಕ್ಕಾಗಿ ನಿಮ್ಗೆ ಕೊಟ್ಟು ಕೊಟ್ಟು ಸ್ತೋತ್ರ ಧನ್ಯವಾದಗಳು. ತಂದೆಯಾದರೆ ನಾವು ನಿಮಗೆ ಯೋಗ್ಯರಿಗೆ ಬಹಳ ಅಂತ ಕೂಡ ನಮಗೆ ಅನುಗ್ರಹ ನೀಡು, ದಯ ನೀಡು. ನೀವು ಕೊಟ್ಟಿದ್ದ ನೀತಿ ವಸನ ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ನಮ್ಗೆ ಬೇಕಂತ ಜ್ಞಾನ ಬುದ್ಧಿ ತಿಳಿಸಿ ಕೊಡು ತಂದೆಯಾದರೆ. ಅದು ಮಾತ್ರ ತಂದೆ, ಇನ್ನು ಒಂದು ಸತ್ಯವೇದ ಮುಖಾಂತರ ಅನೇಕ ಒಂದು ಆಳವಾಗಿರುವ ವಿಚಾರಗಳು ನಮಗೆ ತಿಳಿಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಧನ್ಯವಾದಗಳು. ನಮ್ಮ ಮನ ಕಣ್ಗಳು ಮತ್ತು ಕಿವಿಗಳನ್ನ ತೆರೆದು ನಿನ್ನ ಒಂದು ಸತ್ಯವೇದಂತ ಅನೇಕ ಉತ್ಕೃಷ್ಟವಂತ ಒಂದು ಅನೇಕ ಕಾರ್ಯಗಳನ್ನ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ನಮಗೆ ಕೃಪೆ ಕೊಟ್ಟಿದ್ಯಾ, ಅದಕ್ಕಾಗಿ ಧನ್ಯವಾದಗಳು. ಇವತ್ತು ಮಾಡುವಂತ ವಾಲ್ಯೂಮ್ ಸ್ಟಡಿಗೆ ಆದ್ಯತೆ ನೀನೇ ಆಗಿದ್ದು, ನಿನ್ನ ಸ್ವಲ್ಪ ಕಾಣಿಸ್ಕೊಳ್ಬೇಕು ಕೇಳ್ತೇವೆ. ಅದು ಮಾತ್ರ ತಂದೆಯವರೇ, ಯಾರ್ಯಾರು ಬರಕ್ಕಾಗ್ತಿರಂತ ಸಹೋದರ ಸಹೋದರಿಗಳಿದಾರೋ ಅವ್ರನ್ನೆಲ್ಲರೂ ತಂದೆಯವರೇ ಸರಿಯಾದ ಸಮಯಕ್ಕೆ ಬಂದು ಸೇರಿಸಬೇಕಾಗಿ, ನಿನ್ನ ಚಿತ್ರದ ಪ್ರಕಾರ ಅವರು ಕೂಡ ಆಶೀರ್ವಾದ ಹೊಂದುವಂತಗಳ ಕೃಪೆ ಇಡಬೇಕಾಗಿ ನಾವು ಒಂದು ಪುಟ್ಟು ಪಡ್ತಾನ ನಿಮ್ಮ ಪ್ರಿಯ ಮಗನ ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನ ದಯಕೋಸ್ಕರ ಕೇಳ್ಬಿಟ್ಟು ತಂದೆ ದೇವರೇ, ಆಮೇಲೆ. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಕಳೆದ ಒಂದು ವಾರ ನಾವು ಏನ್ ಮಾಡಿದೆ ಅಂದ್ರೆ ಬ್ರದರ್ ರಸಲ್ ಬರೆದಂತ ಒಂದು ಆರನೇ ಒಂದು ವಾಲ್ಯೂಮ್ ಮೊದಲನೇ ಚಾಪ್ಟರ್ ನಾವು ಏನ್ ಮಾಡಿದ್ರಿ, ನಾವು ಓದಿದ್ರಿ. ಸರಿ ನೋಡ್ಬೇಕಾದ್ರೆ ಆ ಒಂದು ಮೊದಲನೇ ಚಾಪ್ಟರ್ ನೋಡ್ಬೇಕಾದ್ರೆ ಏನಪ್ಪಾ ಅಂತ ನೋಡಿದ್ರಿ ಅಂತಂದ್ರೆ, ಈ ಒಂದು ಆರು ದಿನದ ಒಂದು ಸೃಷ್ಟಿ ಬಗ್ಗೆ ಅನೇಕ ವಿಚಾರಗಳನ್ನ ಏನ್ ಮಾಡಿದ್ರಿ ನೋಡ್ರಿ. ಅದು ಒಂದು ದಿನ ಅಂತ ನೋಡ್ಬೇಕಾದ್ರೆ ಅದು ಲಿಟರಲ್ ಆಗಿ 24 hours ದಿನ ಅಲ್ಲ. ಸೊ ಸಾಯಂಕಾಲವೋ ಪ್ರಾಂತ್ಯಕಾಲವೋ ಒಂದು ದಿನ ಮೊದಲನೇ ದಿನ ಆಯ್ತು ಅಂತಂತ ಹೇಳ್ಬೇಕಾದ್ರೆ ಅಲ್ಲಿ ಒಂದು ಲೆಂತ್ ಆಫ್ ಪೀರಿಯಡ್ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಸೊ ಅದು 7000 ವರ್ಷಗಳು ಅಂತ ನಮ್ಗೇನಾಯ್ತು ಅಲ್ಲಿ ಅಲ್ಲಿ ಗೊತ್ತಾಯ್ತು. ಅದಕ್ಕೆ ಅನೇಕ ಒಂದು ಪ್ರೂಫ್ಗಳು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕೊಡ್ತಾರೆ. ಅದರ ಸದ್ಯ ಅನೇಕ ಸೈಂಟಿಸ್ಟ್ಗಳು ಹೇಳಿದಂತ ಒಂದು ಮಾತುಗಳಿಗೆ ಇದೆ ಅಲ್ಲಿ ಅಲ್ಲಿ ಒಂದು ಪ್ರೂಫ್ ಯಾವ ತರ ಇದೆ ಸತ್ಯವೇದದಲ್ಲಿ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಬರೋದ ರಸ ನಮ್ಗೆ ಅನೇಕ ವಿಚಾರಗಳು ನಮ್ಗೆ ಏನ್ ಮಾಡ್ತಾರೆ ನಾವು ಕೊಡೋದನ್ನ ನಾವು ನೋಡಿದ್ರಿ. ಅದರ ಸದ್ಯ ನೋಡ್ಬೇಕಾದ್ರೆ ಯಾವ ತರ ಗಿಡ ಮರಗಳು ಚಿಗುರ್ತು, ಆಮೇಲೆ ಥಿಯರಿ ಆಫ್ ಕಾಸ್ಮೋಗೋನಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ನೋಡ್ಬೇಕಾದ್ರೆ ಏನ್ರಿ ಯಾವ ತರ ಒಂದು ವಾಟರ್ ಕ್ಯಾನಪಿ ಇತ್ತು, ಈ ವಾಟರ್ ಕ್ಯಾನಪಿ ಯಾವ ತರ ನಾಶ ಆಯ್ತು, ಯಾವ ತರ ಭೂಲೋಕದಲ್ಲಿ ಟೆಂಪರೇಚರ್ ಗಳಿತ್ತು, ಅದಕ್ಕೆ ಅನೇಕ ಒಂದು ಪ್ರೂಫ್ಗಳು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕೊಡ್ತಾರೆ. ಅದಕ್ಕೆ ನಾವು ಏನ್ರಿ ಜಲಪ್ರಿಯ ಇತ್ತು ಅಂತ ಒಂದು ಪ್ರೂಫ್ ಏನ್ ಮಾಡ್ತಾರೆ ಒಂದು ಪ್ರೊಫೆಸರ್ ಜಾರ್ಜ್ ಫೆಡ್ರಿಕ್ ಅವ್ರು ಹೇಳಂತ ರೀತಿಯಲ್ಲಿ ಏನ್ ಮಾಡ್ತಾರೆ ಬೈಬಲ್ ಪ್ರಕಾರ ಪ್ರೂಫ್ಗಳಿತ್ತು ಅಂತ ಅಂದ್ಬಿಟ್ಟು ಅನೇಕ ಒಂದು ದಾಖಲಾತಿಗಳು ಏನ್ ಮಾಡ್ತಾರೆ ಕೊಡ್ತಾರೆ. ಆಮೇಲೆ ಅದು ಫ್ರೋಜನ್ ಮ್ಯಾಮೋತ್ ಅವರ ಸೊ ಅನೇಕ ಒಂದು ಇದ್ರ ಕೆಳಗಡೆ ನೋಡ್ಬೇಕಾದ್ರೆ ಏನ್ರಿ ಅಲ್ಲಿ ಮ್ಯಾಮೋತ್ ಏನಾಗಿತ್ತು ಅಂತಲ್ಲಿ ಅಲ್ಲಿ ಇತ್ತು ಅಂತ ಕೂಡ ನಾವು ಓದಿದ್ರಿ ಅದರ. ಸೊ ಅದಕ್ಕೆ ಆ ಫ್ರೋಜನ್ ಸಾರಿ ಆ ಫ್ರೋಜನ್ ಮ್ಯಾಮೋತ್ ವರೆಗೂ ನಾವೇನ್ ಮಾಡಿದ್ರಿ ನಾವು ಓದಿ ನಿಲ್ಸಿದ್ರಿ. ಅಲ್ಲಿಂದ ನಾವೇನ್ ಮಾಡೋದು ನಾವು ಕಂಟಿನ್ಯೂ ಮಾಡೋಣ. ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 28 ಅದರ ಕನ್ನಡದಲ್ಲಿ ಪೇಜ್ ನಂಬರ್ 15 ದ ಲಾಸ್ಟ್ ಪ್ಯಾರಾಗ್ರಾಫ್ ದ ಫ್ರೋಜನ್ ಮ್ಯಾಮೋತ್ ಅಂತ ಅಂದ್ಬಿಟ್ಟು ಅದನ್ನ ನಾವು ಓದೋಣ ಇವಾಗ. ಹಿಮಗಟ್ಟಿದ ಅತಿದೊಡ್ಡ ಪ್ರಾಣಿ ದಟ್ ಫ್ರೋಜನ್ ಮ್ಯಾಮೋತ್. ಸೈಂಟಿಫಿಕ್ ಅಮೆರಿಕನ್ ಪತ್ರಿಕೆಯ ಸಂಪಾದಕರಿಗೆ, ನಿಮ್ಮ ಏಪ್ರಿಲ್ ತಿಂಗಳ 12ನೇ ಸಂಚಿಕೆಯಲ್ಲಿ ಡಾಕ್ಟರ್ ಹರ್ಟ್ಸ್ ರವರು ಇತ್ತೀಚೆಗೆ ಪೂರ್ವ ಸೈಬೇರಿಯಾ ಕ್ಷೇತ್ರದಲ್ಲಿನ ಹಿಮಬಲಿತ ಪ್ರದೇಶವೊಂದರಲ್ಲಿ ಕಂಡುಕೊಂಡ ಹಿಮಗಟ್ಟಿದ ಪ್ರಚಂಡ ಪ್ರಾಣಿಯೊಂದರ ಬಗ್ಗೆ ನಾನು ಅತ್ಯಂತ ಆಸಕ್ತಿಯಿಂದ ಓದಿದೆ. ಇದು ನನಗೆ ಭೂವಿಜ್ಞಾನಿಗಳ ಹಾದಿಯಲ್ಲಿ ರೊಸೆಟಾ ಸ್ಟೋನ್ಗಿಂತಲೂ ಹೆಚ್ಚಿನದಾಗಿ ನನಗೆ ಕಂಡುಬರುತ್ತಿದೆ. ಈ ಭೂಮಿಯು ಈವರೆಗೆ ಕಂಡ ಎಲ್ಲಾ ಹಿಮದ ಮತ್ತು ಎಲ್ಲಾ ಪ್ರಳಯಗಳು ಪ್ರಾಚೀನ ಕಾಲದಲ್ಲಿ ಭೂಮಿಯ ಮೇಲಿನ ಹಗುರವಾಗಿ ಅನುಕ್ರಮವಾದ ಕ್ಷೀಣಿಸುವಿಕೆಯಿಂದಾದದ್ದು ಎಂಬ ಹೇಳಿಕೆಯನ್ನು ಬಲವಾಗಿ ಸಮರ್ಥಿಸುತ್ತದೆ. ಇನ್ನು ಗುರು ಮತ್ತು ಶನಿ ಗ್ರಹಗಳ ಹಬೆಯಂತೆ ಈ ಮೋಡದ ಹಬೆಯು ಭೂಮಿಯ ಸುತ್ತ ಹರಡಿತ್ತು. ಭೂಮಿಯ ನೀರಿನ ಹಬೆಯ ಉಳಿಕೆಗಳು ಭೂಮಿಯ ಸುತ್ತಲೂ ಸೂರ್ಯಗ್ರಹದ ಅಚ್ಚಾದನೆಯಂತೆ ಇತ್ತೀಚಿನ ಭೂವಿಜ್ಞಾನ ಸಮಯದವರೆಗೆ ಪ್ರದಕ್ಷಿಣೆ ಮಾಡುತ್ತಿರಬಹುದೆಂಬ ಸಲಹೆಯನ್ನು ನನ್ನ ಭೂವಿಜ್ಞಾನಿ ಸಹೋದರರಿಗೆ ನೀಡಲು ನನಗೆ ಅವಕಾಶ ಮಾಡಿಕೊಡಿ. ಈ ಹಬೆಯು ಮುಖ್ಯವಾಗಿ ಅತ್ಯಂತ ಕಡಿಮೆ ಪ್ರತಿರೋಧ ಶಕ್ತಿ ಇರುವ ಮತ್ತು ಹೆಚ್ಚಿನ ಆಕರ್ಷಣೆ ಇರುವ ಕಾಲುವೆಗಳ ಮೂಲಕ ಧ್ರುವ ಪ್ರದೇಶಗಳಲ್ಲಿ ನಿಶ್ಚಯವಾಗಿ ಪೃಥ್ವಿಗೆ ಸಂಬಂಧಿಸಿದ ವಿಸ್ತಾರವಾದ ಮಂಜುಗೆಡ್ಡೆಗಳಂತೆ ಬಿದ್ದಿರಬೇಕು. ಆಗ ಸಹ ಅಂತಹ ಪರದೆಯು ಅಥವಾ ಧ್ರುವಗಳವರೆಗೆ ಹದ ಮಾಡಿರಬೇಕು. ಈ ರೀತಿಯಲ್ಲಿ ಸ್ಟೈಲಾ
ಅಲ್ಲಿ ನಾವು ಸಮೃದ್ಧಿ ಜೀವನವುಳ್ಳ ಈ ಲೋಕವನ್ನು ನಾಶಪಡಿಸಬಲ್ಲ ಮಂಜುಗೆಡ್ಡೆಗಳ ಮೇಲ್ಕಟ್ಟುಗಳ ಗಾತ್ರ ಮತ್ತು ಕಾರ್ಯ ಸಮರ್ಥತೆಗೆ ಯಾವ ಮಿತಿಯನ್ನು ಇಡುವಂತಿಲ್ಲ. ಡಾಕ್ಟರ್ ಹರ್ಟ್ಸ್ ರವರಂತೆ ಇನ್ನೂ ಅನೇಕರು ಕಂಡುಕೊಂಡ ಹಿಮಗೆಡ್ಡೆಯಲ್ಲಿ ಹುದುಗಿ ಹೋಗಿದ್ದ ಆದರೆ ಅದರ ಜಠರದಲ್ಲಿ ಇನ್ನೂ ಜೀರ್ಣವಾಗದೆ ಉಳಿದು ಹೋಗಿದ್ದ ಹುಲ್ಲು ಹೊಂದಿದ್ದ ಪ್ರಚಂಡ ಪ್ರಾಣಿಗಳು ಆಕಸ್ಮಿಕವಾಗಿ ಪಕ್ಕನೆ ಬೀಳುವ ಮಂಜುಗಡ್ಡೆಗಳ ಒತ್ತಡಕ್ಕೆ ಸಿಕ್ಕಿ ಹಾಕಿಕೊಂಡಿರಬಹುದು ಎಂದು ತೋರುತ್ತದೆ. ಈ ಪ್ರಕರಣದಲ್ಲಿ ಇನ್ನೂ ಮೆಲ್ಲದ ಹುಲ್ಲನ್ನು ಬಾಯಲ್ಲಿ ಕಚ್ಚಿಕೊಂಡಿದ್ದ ಪ್ರಾಣಿಗಳು ಹಿಮ ಸಮಾಧಿಯಾಗಿರುವ ಕಥೆಯೊಂದು ನಮಗೆ ತಪ್ಪಿಲ್ಲದೆ ದೊರೆಯುತ್ತದೆ. ಇದನ್ನು ಒಪ್ಪುವುದಾದರೆ ನಮಗೆ ಹಿಮನದಿಗೆ ಸಂಬಂಧಿಸಿದ ಸರಿಯಾದ ಮಂಜುಗೆಡ್ಡೆಯ ಮೂಲ ದೊರೆತಂತಾಯಿತು ಮತ್ತು ಇದರಿಂದ ನಾವು ಈ ಭೂಮಿಯು ಮಂಜಿನ ಚೌಕಟ್ಟನ್ನು ಹೊಂದುವುದಕ್ಕಾಗಿ ತಂಪಾಯಿತೆಂಬ ತತ್ವಜ್ಞಾನವಲ್ಲದ ಕಲ್ಪಿತ ಸಂಗತಿಗಳಿಂದ ಸಂತೋಷವಾಗಿ ತಪ್ಪಿಸಿಕೊಳ್ಳಬಹುದು. ಅಗ್ನಿ ಪರ್ವತದ ಕಾಲದಲ್ಲಿ ಮಹಾಸಾಗರಗಳು ಅಳತೆ ಇಲ್ಲದ ಖನಿಜ ಮತ್ತು ಲೋಹದ ವಸ್ತುಗಳೊಡನೆ ಆಕಾಶದ ಮಟ್ಟವನ್ನು ತಲುಪಿದವು. ನಾವು ಈ ಹಬೆಯು ವಾರ್ಷಿಕ ಪದ್ಧತಿಯಲ್ಲಿ ಉಂಟಾಗುತ್ತದೆ ಮತ್ತು ಕಾಲಾನಂತರ ಭವ್ಯ ಹಂತಗಳಲ್ಲಿ ಹಿಂದಿರುಗುತ್ತವೆಂದು ನಾವು ಒಪ್ಪಿಕೊಂಡಲ್ಲಿ ಅವುಗಳಲ್ಲಿ ಕೆಲವು ಮಾನವ ಯುಗದ ಪ್ರಾರಂಭದಿಂದ ಇಂದಿನವರೆಗೂ ಹಿಂಬಾಲಿಸಿಕೊಂಡು ಬಂದಿವೆ. ನಾವು ಇಂದು ಅಂಧಕಾರವಾಗಿಯೂ ಗಲಿಬಿಲಿಯಾಗಿಯೂ ಕಂಡುಬರುವ ಅನೇಕ ಸಂಗತಿಗಳನ್ನು ವಿವರಿಸಬಹುದು. ಈ ಹಿಂದೆ 1874 ನಾನು ಇಂತಹ ಕೆಲವೊಂದು ಆಲೋಚನೆಗಳನ್ನು ಕರಪತ್ರಗಳ ರೂಪದಲ್ಲಿ ಪ್ರಕಟಿಸಿದ್ದೆ. ನಾನು ಈ ಅಚ್ಚಾದನವಾದವನ್ನು ಕ್ಯಾನೋಪಿ ಥಿಯರಿ ಈಗ ಮತ್ತೊಮ್ಮೆ ಮುಂದಿಡುವಾಗ 20ನೇ ಶತಮಾನದ ಆಲೋಚನೆಕಾರರು ಇದನ್ನು ತಮ್ಮ ನೆನಪಿಗೆ ತಂದುಕೊಳ್ಳಬಹುದೆಂದು ನಿರೀಕ್ಷಿಸುತ್ತೇನೆ. ಐಸಕ್ ಎನ್ ವೇಲ್. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ, ಒಬ್ಬ ವ್ಯಕ್ತಿ ಐಸಾಕ್ ಎನ್ ವೇಲ್ ಅಂತವರು ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಒಂದು ಪತ್ರನ ಬರೆಯದ ಒಂದು ಪ್ರೂಫ್ ಏನ್ ಮಾಡ್ತಾರೆ, ಬರ್ತಾರೆ ಅಸಲ್ ಕೊಡ್ತಾರೆ ಅಲ್ವರ. ಸೊ ನೋಡ್ಬೇಕ್ರೆ ಯಾರಿಗಪ್ಪ ಬರೀತಾನೆ, ಸೈಂಟಿಫಿಕ್ ಅಮೇರಿಕನ್ ಅಂತಂದ್ಬಿಟ್ಟು ಒಂದು ರೈಟರ್ಗೆ, ಡಾಕ್ಟರ್ ಹರ್ಡ್ಸ್ ಅವ್ರು ಏನ್ ಮಾಡ್ತಾರೆ ಈ ಪತ್ರನ ಬರೀತಾರೆ. ತಿಳ್ಕೊಂಡ್ಬೇಕ್ರೆ ಈ ಪತ್ರದಲ್ಲಿ ಅವ್ರು ಏನ್ ಹೇಳ್ತಾರೆ, ಅವರು ರೈಟಿಂಗ್ಸ್ ಅಲ್ಲಿ ಅವರು ಕಂಡು ಬಂದಂತ ಅದನ್ನ ಪಬ್ಲಿಷ್ ಮಾಡಿದಂತ ವಿಚಾರ ನೋಡ್ಬಿಟ್ಟು ಇವ್ರಿಗೆ ಏನಾಗಿದೆ ಅಂದ್ರೆ, ಇದು ನೀವು ಹೇಳೋದೆಲ್ಲ ಒಂದು ಕೆಲವೊಂದು ವಿಚಾರಗಳು ಏನಾಗಿದೆ ಅದು ಸರಿಯಾಗಿದೆ, ಅದು ಬೈಬಲ್ ಏನಾಗಿದೆ ಅದು ಪ್ರೂಫ್ ಇದೆ ಅಂತ ಏನ್ ಮಾಡ್ತಾರೆ, ಅದಕ್ಕೆ ಅದರಲ್ಲಿ ಕೆಲವೊಂದು ಅಬ್ಸ್ಟ್ರಾಕ್ಟ್ ಏನ್ ಮಾಡ್ತಾರೆ ಕೊಡ್ತಾರೆ. ಸೊ ನೋಡ್ಬೇಕಂದ್ರೆ ಏನಂತಾರೆ, ಈ ಒಂದು ಭಯಂಕರ ಅಂತ ದೊಡ್ಡದಾಗಿರೋಂತ ಮಾಮೂತ್ ಅದರ ಅಂದ್ರೆ ಒಂದು ದೊಡ್ಡ ಆನೆ ಅಂತ ಒಂದು ಸಿಕ್ಕಿರೋದು ಅಲ್ವರ, ಅದ್ಗೆ ಅದರಲ್ಲಿ ಬಾಯಿನಲ್ಲಿ ಇನ್ನ ಹುಲ್ಲು ಹಸಿ ಆಗಿರೋದು ಕೂಡ ಏನಾಗಿದೆ ಅದು ಸಿಕ್ಕಿರೋದು ಏನ ಪ್ರೂಫ್ ಅಂತಂದ್ರೆ, ಅದು ನಾರ್ಮಲ್ ಕಂಡೀಷನ್ ಅಲ್ಲಿ ಅದು ತಿಂತಾ ಇರ್ಬೇಕಂದ್ರೆ ದಿಢೀರ್ ಅಂತಂದ್ಬಿಟ್ಟು ಏನಾಗಿದೆ ಅಂದ್ರೆ, ಭಯಂಕರ ಆಗಿರುತ್ತೆ ಏನೋ ಒಂದು ಒಂದು ಐಸ್ ಗಡ್ಡೆ ಅಂದ್ರೆ ಒಂದು ದೊಡ್ಡ ಗಾತ್ರದಲ್ಲಿ ಅಂತ ಒಂದು ಏನೋ ಒಂದು ಕೆಟಾಸ್ಟ್ರಫಿ ಆಗಿರ್ಬೇಕಾದ್ರೆ ಸಡನ್ ಆಗಿ ಏನಾಗಿರೋದು ಅದು ಹಂಗೆ ಐಸ್ ಗಡ್ಡೆ ಕಡೆ ಒತ್ತೋಗಿ ಆಳವಾಗಿ ಏನಾಗಿರೋದು ಅದು ಮುಳುಗೋಗಿರೋದು ಅಂತ ಏನಾಗಿದೆ ಅದು ಪ್ರೂಫ್ ಇದೆ. ಆಮೇಲೆ ಅದೇ ನೋಡ್ಬೇಕು ಅನೇಕ ಒಂದು ಏನೇ ಮಿನರಲ್ಸ್ ಮೆಟಾಲಿಕ್ ಸಬ್ಲಿಮೇಷನ್ ಎಲ್ಲ ಏನಾಗಿರುತ್ತೆ ಅದೆಲ್ಲ ಅಕೊಮಿಡೇಟ್ ಆಗಿರುತ್ತೆ, ಇವೆಲ್ಲ ಏನಾಗಿದೆ ಅಂದ್ರೆ ಇದಕ್ಕೆ ಒಂದು ಸಡನ್ ಆಗಿ ಏನಾಗಿರ್ಬೇಕು ಒಂದು ಒಂದು ಭಯಂಕರ ಒಂದು ಡ್ಯಾಸ್ಟ್ರಿಕ್ ಚೇಂಜಸ್ ಏನಾಗಿರ್ಬೇಕು ಭೂಲೋಕದಲ್ಲಿ ಆಗಿರ್ಬೇಕು ಅಂತ ಏನ್ ಮಾಡ್ತಾರೆ ಅದನ್ನ ಪ್ರೂಫ್ ಅಂತ ಏನ್ ಮಾಡ್ತಾರೆ ಅದನ್ನ ಕೊಡ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂತಂದ್ರೆ, ಇದನ್ನ ಒಂದು ಪ್ಯಾಂಪ್ಲೆಟ್ ಅಲ್ಲಿ ಒಂದು ಚಿಕ್ಕ ಪ್ಯಾಂಪ್ಲೆಟ್ ಅಲ್ಲಿ ಪಬ್ಲಿಷ್ ಮಾಡಿದೀನಿ ಅಂತ ಹೇಳ್ತಾರೆ, ಅದ ಕ್ಯಾನೋಪಿ ಥಿಯರಿ ಅಂತ ಮಾಡ್ತಾರೆ. ಸೊ ಅದಕ್ಕೆ ಈ ಕ್ಯಾನೋಪಿ ಇತ್ತು, ಈ ಕ್ಯಾನೋಪಿ ಹಿಂಗಾಯ್ತು ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಇದರಲ್ಲಿ ಅನೇಕ ಒಂದು ಪ್ರೂಫ್ ಕಳೆ ಮಾಡ್ತಾರೆ ನಮ್ಗೆ ಅಲ್ಲಿ ಅಲ್ಲಿ ಕೊಡ್ತಾರೆ ಅದರ. ಸದ್ಯ ನೋಡ್ಬೇಕಾದ್ರೆ ನೆಕ್ಸ್ಟ್ ಹೆಡ್ಡಿಂಗ್ ಓದ್ಬೇಕಾದ್ರೆ ದಿ ಕ್ರಿಯೇಟಿವ್ ವೀಕ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ. ಅದಕ್ಕೆ ವಿಜಯ ಸಿಸ್ಟರ್ ನಿಮ್ಮ ಹತ್ರ ವಾಲ್ಯೂಮ್ ಇದೆಯಾ, ಓದ್ಬೋದಾ? ಹಾ ಓದ್ತೀನಿ ಬ್ರದರ್. ಥ್ಯಾಂಕ್ ಯು. ಸೃಷ್ಟೀಕರಣದ ಸಪ್ತಾಹ, ದ ಕ್ರಿಯೇಟಿವ್ ವೀಕ್. ನಮ್ಮ ಮನಸ್ಸಿನ ಮುಂದೆ ಸೃಷ್ಟಿಯ ಸಾಮಾನ್ಯ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾವೀಗ ಆದಿಕಾಂಡದ ವಿವರಣೆಗಳತ್ತ ತಿರುಗೋಣ ಮತ್ತು ಈ ಊಹಾನಾತ್ಮಕ ವಿಚಾರಗಳನ್ನು ಅವುಗಳ ಹೇಳಿಕೆಗಳೊಂದಿಗೆ ಸಾಮರಸ್ಯಗೊಳಿಸಲು ಪ್ರಯತ್ನಿಸೋಣ. ಮೊಟ್ಟ ಮೊದಲನೆಯದಾಗಿ ಈ ಸೃಷ್ಟಿ ಸಪ್ತಾಹವು 4 ಭಾಗಗಳಾಗಿರುವುದನ್ನು ನಾವು ನೋಡುತ್ತೇವೆ. 1-2 ದಿನಗಳು, ಯುಗಾರಂಭದ ದಿನಗಳು ನಮ್ಮ ಲೆಕ್ಕಾಚಾರದಲ್ಲಿ 2×7,000=14,000 ವರ್ಷಗಳು. ಭೂಮಿಯನ್ನು ಪ್ರಾಣಿ ಜೀವಿತಕ್ಕೆ ಸಿದ್ಧಪಡಿಸುವಂತೆ ಕ್ರಮಪಡಿಸುವುದಕ್ಕೆ ಮೀಸಲಾಗಿತ್ತು. 2, ಮುಂದಿನ ಮತ್ತೆರಡು ದಿನಗಳು ಮೇಲಿನ ಲೆಕ್ಕಾಚಾರದಂತೆ 14,000+ ವರ್ಷಗಳು.
ಸಸ್ಯಗಳ ಮತ್ತು ಕೆಳಜಾತಿಯ ಅಂದರೆ ಕಪ್ಪೆ ಚಿಪ್ಪು ಮೀನು ಇತ್ಯಾದಿಗಳ ಉತ್ಪತ್ತಿಗಾಗಿ ಸುಣ್ಣಕಲ್ಲು ಕಲ್ಲಿದ್ದಲು ಇವೇ ಮುಂತಾದ ಖನಿಜ ವಸ್ತುಗಳ ಸಂಗ್ರಹಣೆಗಾಗಿ ಮೀಸಲಾಗಿತ್ತು. ಮೂರು, ಇನ್ನು ಮುಂದಿನ ಎರಡು ಯುಗಾರಂಭ ದಿನಗಳು ಅಂದರೆ 14,000 ವರ್ಷಗಳು ನೀರು ಮತ್ತು ಭೂಮಿಯ ಮೇಲೆ ಚಲಿಸುವ ಪ್ರಾಣಿಗಳನ್ನು ದೊಡ್ಡ ಸಸ್ಯ ಮರಗಳು ಉಂಟು ಮಾಡುವುದಕ್ಕಾಗಿ ಇನ್ನೂ ಮುಂದುವರೆದು ಸೃಷ್ಟಿಕರ್ತನ ಸ್ವರೂಪವಾದ ಈ ಲೋಕದ ಮಾನವನನ್ನು ಮಹಿಮೆ ಮತ್ತು ಗೌರವಯುತನಾದ ಈ ಲೋಕದ ರಾಜನನ್ನಾಗಿ ತಯಾರು ಮಾಡಲು ವಿನಿಯೋಗಿಸಲಾಯಿತು. ನಾಲ್ಕು, ಮಾನವ ಸೃಷ್ಟಿ ಎಂಬ ಅಂತಿಮ ಕಾರ್ಯವು 6ನೇ ದಿನದ ಅಂತ್ಯದಲ್ಲಿ ಅಥವಾ 7ನೇ ಯುಗಾರಂಭದ ದಿನದ ಪ್ರಾರಂಭದಲ್ಲಿ ನೆರವೇರಿತು. ಯಾಕೆಂದರೆ ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು ಎಂದು ಬರೆದಿದೆ ಆದಿಕಾಂಡ 2:1. ಓದ್ಲ ಬ್ರದರ್ ಮುಂದಕ್ಕೆ. ಓಕೆ, ಥ್ಯಾಂಕ್ ಯು. ಪ್ಯಾರಾಗ್ರಾಫ್ ಮುಗಿತಲ್ಲ ಸರ್? ಹಾ, ಮುಗಿತ್ ಬ್ರದರ್. ಓಕೆ, ಥ್ಯಾಂಕ್ ಯು. ಸತ್ಯ ಹೇಳ್ತಾರೆ ಬ್ರದರ್, ಅಸಲು ಈ ಒಂದು ಸೈಂಟಿಸ್ಟ್ ಗಳು ಅಥವಾ ಈ ಒಂದು ಅನೇಕ ಒಂದು ರೈಟಿಂಗ್ಸ್ ಗಳ ಆಧಾರದ ಮೇಲೆ ಏನಪ್ಪಾ ಹೇಳ್ತಾರೆ ಅಂದ್ರೆ, ಬೈಬಲ್ ಕೊಟ್ಟಿರುವಂತ ಒಂದು ಕ್ರಿಯೇಟಿವ್ ವೀಕ್ ಹೆಂಗಪ್ಪ ಸೃಷ್ಟಿ ಆಗಿರ್ಬೋದು ಅಂತಂದ್ರೆ, ಇಟ್ ವಾಸ್ ನಾಟ್ ಹ್ಯಾಪೆಂಡ್ ಇನ್ ಎ ಪೀರಿಯಡ್ ಆಫ್ 24 hours. ಅದು ಏನಂತಾರೆ, ಒಂದು ದೀರ್ಘಕಾಲವಾದಂತ 7,000 ವರ್ಷದ ಒಂದೊಂದು ದಿನ ಏನಾಗಿರ್ಬೇಕು ಇರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಮ್ಗೆ ಬೈಬಲ್ ಕೂಡ ಏನಂತೆ ಒಂದು ಅನೇಕ ಪ್ರೂಫ್ ಗಳಿದೆ ಅದ್ರ. ಅದಕ್ಕೆ ಇದೇನಾಗಿದೆ ಅಂತಂದ್ರೆ, ಇದು ತಿರ್ಗಾ 2 days ಏನಾಗಿದೆ ಅಂತೆ. ಒಂದು ನಾವೇನ್ ಮಾಡುದು, ನಾವು ಮನುಷ್ಯನ ಒಂದು ಸೃಷ್ಟಿಗೆ ಪ್ರಿಪರೇಷನ್ಸ್ ಅಂತ ನೋಡ್ಬೋದು. ಅಂದ್ರೆ ಫಸ್ಟ್ 2 days ಏನಪ್ಪ ಮಾಡಿದ್ರು ಅಂತಂದ್ರೆ, ಆ ಒಂದು ಅನಿಮಲ್ ಲೈಫ್ಗೆ ಅವರ ಬೇಕಾಗಿರೋಂತ ಒಂದು ಎಲ್ಲಾ ಸಿದ್ಧತೆಗಳನ್ನ ಏನ್ ಮಾಡೋದು ದೇವರು ಫಸ್ಟ್ ಒಂದು ಮಾಡಿದ್ರು ಅಂತ ಹೇಳ್ತಾರೆ. ಹಂಗಾದ್ರೆ ಏನಂದ್ರೆ, ಅನಿಮಲ್ ನೆಕ್ಸ್ಟ್ ಬರೋಂತ ಒಂದು ಪ್ರಾಣಿ ಒಂದು ಜೀವಿತಕ್ಕೆ ಆ ವೆಜಿಟೇಷನ್ ಬೇಕು, ಅವರ ಹುಲ್ಲು ಸೊಪ್ಪು ಅದಕ್ಕೆ ತಿನ್ನಕ್ಕೆ ಎಲ್ಲ ಒಂದು ಇದೆಲ್ಲ ಬೇಕು. ಅದಕ್ಕೆ ಪ್ರಿಪರೇಷನ್ ಏನ್ ಮಾಡಿದ್ರು ಫಸ್ಟ್ 2 days ಮಾಡಿದ್ದು ಅಂತ ಹೇಳ್ತಾರೆ. ಅದ್ರ ಅದಕ್ಕೆ ಫಸ್ಟ್ 2 days ಏನಪ್ಪಾ ಮಾಡಿದ್ರು ಅಂತಂದ್ರೆ, ಈ ಭೂಮಿ ಸ್ಯಾಟರ್ನ್ ತರ ಏನಾಗಿತ್ತು ಬರಿದಾಗಿತ್ತು ಅಂತ ಹೇಳ್ತಾರೆ. ಅದರ ಇದನ್ನ ಆ ಪಾಯ್ಸನಸ್ ಗ್ಯಾಸ್ ನ ಪ್ಯೂರಿಫೈ ಮಾಡಿ 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 ಏನೇ ಈ ಒಂದು ಎವಾಪರೇಷನ್ ಪ್ರೊಸೆಸ್ ಮುಖಾಂತರ ಏನಂದ್ರೆ, ಈ ಒಂದು ದೇವರು ಅರ್ತ್ ಅಟ್ಮಾಸ್ಫಿಯರ್ ಏನ್ ಮಾಡಿದಾರೆ ಕ್ಲೀನ್ ಆಗಿ ಕ್ಲೀನ್ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ. ಅದು ಕ್ಲೀನ್ ಮಾಡಿದಾಗ ಭೂಮಿಯಲ್ಲಿ ಏನಾಯ್ತು ಅಂತಂದ್ರೆ, ಏನ್ರಿ ಅಧಿಕವಾಗಿ ನೀರಿನ ಅಂಶ ಗ್ಯಾದರ್ ಆಗೋದಕ್ಕೆ ಶುರು ಆಯ್ತು. ಅವಾಗ ಏನಾಗಿದ್ರೆ 2ನೇ ದಿನದಲ್ಲಿ ಆ ನೀರು ಏನಾಯ್ತು, ನೀರಿಂದ ನೀರು ಅಲ್ಲೇ ವಿಂಗಡಣೆ ಆಯ್ತು ಅಂತ ಹೇಳ್ತಾರ. ಯಾವಾಗ ಬಂದ್ಬಿಟ್ಟು ಏನ್ರಿ ಜಲಸಮುದ್ರದ ಮೇಲೆ ನೀರು ಕಾಣಿಸ್ಕೊಳಕ್ಕೆ ಶುರು ಆಯ್ತು, ಯಾವಾಗ ಸೂರ್ಯನ ಬೆಳಕು ಭೂಮಿಗೆ ಬಂದು ಟಚ್ ಆಗೋದಕ್ಕೆ ಏನಾಯ್ತು ಅಲ್ಲಿ ಶುರು ಆಯ್ತು ಏನಾಯ್ತು ಅಂತಂದ್ರೆ, ಅವಾಗ ಭೂಮಿಯಲ್ಲಿ ಏನ್ರಿ ಅಲ್ಲಿ ವೆಜಿಟೇಷನ್ ಅಂತ ಏನಾಯ್ತು ಅಲ್ಲಿ ಶುರು ಆಯ್ತು. ಅದೇ ನೋಡ್ಬೇಕಂದ್ರೆ ನಾವೇನಪ್ಪ ನೋಡ್ತೀವಿ ಅಂತಂದ್ರೆ, ನೆಕ್ಸ್ಟ್ 3rd and 4th day ಏನಪ್ಪಾ ಆಯ್ತು ಅಂದ್ರೆ, ಅಲ್ಲಿ ಗಿಡ ಮರಗಳು ಬರೋದು ನಾವೇನ್ ಮಾಡ್ತೀರಿ, ನಾವು ಬೈಬಲ್ ಅಲ್ಲಿ ನಾವೇನ್ ಮಾಡೋದು ನಾವು ಕ್ಲೀನ್ ಆಗಿ ನೋಡ್ಬೋದು. ಅದರ ಅಚ್ಚ ನೋಡಿದ್ರೆ ದೇವ್ರ ಏನ್ ಮಾಡ್ತಾರೆ ಅಂತಂದ್ರೆ, ಈ ಒಂದು ಸೃಷ್ಟಿ ಕ್ರಮಕ್ಕೂ ಏನಾಗಿದೆ ಒಂದು ರೀಸನ್ ಇದೆ ಅಂತ ಏನ್ ಮಾಡ್ತಾರೆ ನಾವು ಓದ್ತೀರಿ. ಅದ್ರ ಅದಕ್ಕೆ ನೋಡ್ಬೇಕ್ರೆ 11th verse 12th verse ಅಲ್ಲಿ ಓದ್ಬೇಕಾದ್ರೆ ಹೇಳ್ತಾರೆ, ಲೆಟ್ ಅರ್ತ್ ಬ್ರಿಂಗ್ ಫೋರ್ತ್ ಗ್ರಾಸ್ ಈಲ್ಡಿಂಗ್ ಸೀಡ್ ಅಂಡ್ ಟ್ರೀಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ನಾವು ಹೇಳ್ತೀರಿ ಅಂದ್ರೆ. ಸೊ ಅದಕ್ಕೆ ಅಲ್ಲಿ ಗಿಡ ಮರಗಳು ಬೆಳೆದು ನೋಡ್ತಿರೋದ್ರ. ಸೊ ಸಾಮಾನ್ಯ ನಮ್ಗೆ ಚೆನ್ನಾಗಿ ಗೊತ್ತಿರಂಗೆ ಅಂದ್ರೆ, ನೀರ್ ಎಲ್ಲಿರ್ತದೋ ಅಲ್ಲಿ ಏನಂತಾರೆ ವೆಜಿಟೇಷನ್ ಅಲ್ರ, ಈ ಸಸ್ಯಗಳು ಗಿಡ ಮೂಲಿಕೆಗಳು ಬೆಳೆಯೋದಕ್ಕೆ ಏನಾಯ್ತು ಅಲ್ಲಿ ಶುರು ಆಯ್ತದ್ರ. ಸೊ ಅಲ್ಲಿ ಗಿಡಗಳು ಏನಾಯ್ತು ಅಲ್ಲಿ ಬೆಳೆಯೋದಕ್ಕೆ ಶುರು ಆಯ್ತು ಅಲ್ರ. ಅದು ನೆಕ್ಸ್ಟ್ ಏನ್ ಮಾಡ್ತದ ಅಂತಂದ್ರೆ, ನೆಕ್ಸ್ಟ್ ಬರೋಂತ ದಿನಗಳಿಗೆ ಅದು ಪ್ರಿಪರೇಷನ್ ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ಹೆಂಗೆ ಅಂತಂದ್ರೆ, ಗಿಡಗಳು ಏನ್ ಮಾಡ್ತಾರೆ ಸಾಮಾನ್ಯವಾಗಿ ಅಂತಂದ್ರೆ, ಅದು ಕಾರ್ಬನ್ ಡೈಆಕ್ಸೈಡ್ ನ ತಗೊಂತದೆ, ಆಕ್ಸಿಜನ್ ನ ಎಮಿಟ್ ಮಾಡ್ತಾರೆ. ಸೊ ಈ ಒಂದು ಪ್ರೊಸೆಸ್ ಕಂಪ್ಲೀಟ್ 7,000 years ಏನಾಗಿದೆ ಅಲ್ಲಿ ಆಗಿದೆ. 7,000 years ಎಂಟೈರ್ ಏನಾಗಿದೆ ಅಂದ್ರೆ, ಬರೀ ಕಾರ್ಬನ್ ಡೈಆಕ್ಸೈಡ್ ಇಂಟೇಕ್ ಆಗಿದೆ, ಆಮೇಲೆ ಆಕ್ಸಿಜನ್ ಏನಾಗಿದೆ ಔಟ್ಪುಟ್ ಆಗಿ ಬಂದಿದೆ. ಆದ್ರೆ ಅವಾಗ ಏನಾಗಿದೆ ಆ ಪ್ರೊಸೆಸ್ ಅಲ್ಲಿ ಎಂಟೈರ್ ಒಂದು ಅಟ್ಮಾಸ್ಫಿಯರ್ ಏನಾಗಿದೆ ಅಂದ್ರೆ, ಫುಲ್ ಕ್ಲಿಯರ್ ಆಗಿ ಏನಾಗಿದೆ ಆ ಒಂದು ಪಾಯ್ಸನಸ್ ಗ್ಯಾಸಸ್ ಎಲ್ಲ ಏನಾಗಿದೆ ಕಂಪ್ಲೀಟ್ ಆಗಿ ಹೋಗಿದೆ. ಆದ್ರೆ ಅವಾಗ ಏನಾಯ್ತು ಅಂದ್ರೆ, ಅಟ್ಮಾಸ್ಫಿಯರ್ ಮುಟ್ಟು ಒಂದು ಏನ್ರಿ ಒಂದು ಆಕ್ಸಿಜನ್ ಇಂದ ಒಂದು ಭರಿತವಾದಂತ ಒಂದು ಎನ್ವಿರಾನ್ಮೆಂಟ್ ಏನಾಯ್ತು ಅಲ್ಲಿ. ಅಂದ್ರೆ ಎನ್ವಿರಾನ್ಮೆಂಟ್ ಕ್ಲೀನ್ ಆಗೋದಕ್ಕೆ ಶುರು ಆಯ್ತು. ಕ್ಲೀನ್ ಆದಾಗ ಏನಾಯ್ತು, 4th day ನಾವ್ ಏನ್ ಹೇಳ್ತೀವಿ ಬೈಬಲ್ ಅಂದ್ರೆ, ಸೂರ್ಯ ಏನಾಯ್ತು ದೇವರು ಸೃಷ್ಟಿ ಮಾಡಿದ್ರು ಅಂತ ಹೇಳ್ತಾರೆ. ಅಂದ್ರೆ ಆಕ್ಚುಲಿ ನೋಡ್ಬೇಕಾದ್ರೆ ಬೈಬಲ್ ಓದ್ರೆ ದೇವರು ಸೂರ್ಯನ ಸೃಷ್ಟಿ ಮಾಡಿದ್ರು ಅಂತ ಕೊಟ್ಟಿಲ್ಲ ಅಲ್ಲಿ. ಅಂದ್ರೆ ಏನ್ ಹೇಳ್ತಾರೆ ಅಂತ ಓದಿ ತಿನ್ಬೇಕಾರೆ, ಆದಿಕಾಂಡದಲ್ಲಿ 1ನೇ ಅಧ್ಯಾಯ ವಚನ 14:15. ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ, ಅವು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ, ಇದಲ್ಲದೆ ಅವು ಗುರುತುಗಳಾಗಿದ್ದು ಸಮಯಗಳನ್ನು ದಿನ ಸಂವತ್ಸರಗಳನ್ನು ತೋರಿಸಲಿ. ನೋಡ್ರ, ಗುರುತುಗಳಾಗಿದ್ದು
ಅದರ ದಿನ ಸಂವತ್ಸರ ಸಮಯಗಳೇನ್ ಮಾಡ್ಲಿ ಸೀಸನ್ಸ್ ಟೈಮ್ಸ್ ಅಂಡ್ ಸೀಸನ್ಸ್ ನೋಡಿಸ್ಲಿ ಅಂತಂದ್ರಲ್ಲ ಅದೇ ಅಂದ್ರೆ ಏನು ಇದಕ್ಕಿಂತ ಮುಂಚೆ ಅದಿತ್ತು ಆದ್ರೆ ಅದು ಟೈಮ್ಸ್ ಏನ್ ಮಾಡಿಸ್ತಾ ಇಲ್ಲ ಅಲ್ಲಿ ಕಾಲಗಳನ್ನ ಒಂದು ನೋಡಿಸ್ತಾ ಇರಲ್ಲ ಯಾಕಪ್ಪ ಕಾಲಗಳನ್ನ ನೋಡಿಸ್ತಾ ಇಲ್ಲ ಅಂತಂದ್ರೆ ಆ ಕಾಲಗಳನ್ನ ನೋಡಿಸೋದಿಕ್ಕೆ ಅಂತಂದ್ಬಿಟ್ಟು ಸನ್ ರೈಸ್ ಆಗೋದು ಸನ್ ಸೆಟ್ ಆಗೋದು ಭೂಮಿ ಮೇಲೆ ವಿಸಿಬಲ್ ಆಗಿರ್ಲಿಲ್ಲ ಅಂದ್ರೆ ಏನು ಈ ಸನ್ ರೈಸ್ ಸನ್ಸೆಟ್ ಆಗೋದು ಅಂದ್ರೆ ಭೂಲೋಕದಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ತುಂಬಿಕೊಂಡಿರೋದ್ರಿಂದ ಬರೀ ಧೂಳು ಹೊಗೆ ಒಂದು ನೀರಿನ ಒಂದು ಹಬೆನೇ ತುಂಬಿಕೊಂಡಿರೋದ್ರಿಂದ ಏನಾಗೋದಂದ್ರೆ ಈ ಸೂರ್ಯ ಯಾವಾಗ ಉದಯ ಆಗ್ತದೆ ಯಾವಾಗ ಅಸ್ತಮ ಆಗ್ತದೆ ಅಂತ ಏನಾಗ್ತಿಲ್ಲ ಅದು ಅದು ಡೇದು ಬೈಫ್ರಿಕೇಶನ್ ಬೆಳಿಗ್ಗೆ ರಾತ್ರಿ ಅದು ಅದೇನಾಗ್ತಿಲ್ಲ ಅದು ಅದು ಗೊತ್ತಾಗ್ತಿಲ್ಲ ಅದಕ್ಕೆ ಹೇಳ್ತಲ್ಲ ದೇವರ ಒಂದು ಸೃಷ್ಟಿಯ ದಿನಗಳು ಮೊದಲಿಗಿತ್ತು ಏನ್ರಿ ಸಾಯಂಕಾಲವು ಪ್ರಾಂತ್ಯಕಾಲವು ಯಾಕೆ ಸಾಯಂಕಾಲ ಅಂತ ಹೇಳ್ತಾರೆ ಸಾಯಂಕಾಲ ಮೊಬ್ಬಾಗಿರ್ತಾರೆ ಬೆಳಿಗ್ಗೆ ಹೆಂಗಿರ್ತಾರೆ ಪ್ರಕಾಶವಾಗಿರ್ತಂಗೆ ದೇವರು ಏನೋ ಒಂದು ಸೃಷ್ಟಿ ಆರಂಭ ಮಾಡ್ಬೇಕಾದ್ರೆ ಎಲ್ಲ ಮೊಬ್ಬಾಗಿತ್ತು ಆ ಸೃಷ್ಟಿ ಅಂತ್ಯದಲ್ಲೇ ಆ ಒಂದು ಸೃಷ್ಟಿಯ ವಿಚಾರ ಏನ್ರಿ ಒಂದು ಕ್ಲೀನ್ ಬೆಳಕಿಗೆ ಬರಕ್ ಶುರು ಆಯ್ತು ಅದೇ ನೋಡ್ಬೇಕಾದ್ರೆ ಏನ್ತಾನೆ ಯಾವಾಗ ಸೂರ್ಯ ಚಂದ್ರ ನಕ್ಷತ್ರಗಳು ಭೂಮಿಯಲ್ಲಿ ಕಾಣಿಸ್ಕೊಳಕ್ ಶುರು ಆಯ್ತು ಆ ಭೂಮಿಲಿ ಆಯ್ತು ಸೀಸನ್ಸ್ ಟೈಮ್ಸ್ ಏನಂತಂದಲ್ಲಿ ಆ ದಿನ ಬೆಳಿಗ್ಗೆ ಅಂತ ಹೇಳಲ್ಲ ಅದರ ಅವೆಲ್ಲ ಕಾಲಗಳು ಶುರು ಆಯ್ತು ಅದರ ಇದಾಗಿದ ತಕ್ಷಣ ನೆಕ್ಸ್ಟ್ ನಾವೇನಪ್ಪ ನೋಡ್ತೀರಿ ಅಂತಂದ್ರೆ ಏನ್ರಿ ಐದನೇ ದಿನದಲ್ಲಿ ನಾವೇನಂತ ಓದ್ತೀರಿ ಅಂತಂದ್ರೆ ಏನ್ ಬಂತು ಅಂತ ಹೇಳ್ತಾರೆ ಏನ್ರಿ ಭೂಮಿಲಿ ಚಲಿಸುವಂತ ಒಂದು ಪ್ರಾಣಿಗಳು ಫಸ್ಟ್ ಬರೋದೇನಂದ್ರೆ ಪಕ್ಷಿಗಳು ಅಂತ ನೋಡ್ತೀರಿ ಅದರ ಪಕ್ಷಿಗಳು ಆಮೇಲೆ ನೆಕ್ಸ್ಟ್ ಏನ್ ಬಂತು ಅಂತ ಹೇಳ್ತಾರೆ ಏನ ಕ್ರೀಪಿಂಗ್ ಕ್ರಿಯೇಚರ್ಸ್ ಅಂತ ನೋಡ್ತೀರಿ ಅದರ ಹಂಗಾರೆ ಏನ್ ಮೀನಿಂಗು ಯಾವಾಗ ಏನ್ರಿ ಈ ಒಂದು ಎನ್ವಿರಾನ್ಮೆಂಟ್ ತುಂಬಾ ಕ್ಲಿಯರ್ ಆಗಿ ಶುರು ಆಗಿತ್ತು ಅಲ್ಲಿ ವಾಸಿಸತಕ್ಕ ಒಂದು ಎನ್ವಿರಾನ್ಮೆಂಟ್ ಏನಾಯ್ತು ಅಲ್ಲಿ ಕ್ಲಿಯರ್ ಆಯ್ತು ಕ್ರಿಯೇಟ್ ಆಯ್ತು ಕ್ರಿಯೇಟ್ ಆದಾಗ ಏನಾಯ್ತು ಅಂದ್ರೆ ಅಲ್ಲಿ ಜೀವಿಸೋದಿಕ್ಕೆ ಏನಾಯ್ತು ಆರಂಭ ಆಯ್ತು ಪಕ್ಷಿಗಳು ಅದರ ಪ್ರಾಣಿಗಳು ಇವೆಲ್ಲ ಏನಾದ್ರು ಅಂತೆಲ್ಲ ಎಲ್ಲ ಬರೋದಿಕ್ಕೆ ಶುರು ಆಯ್ತು ಅದರ ಏನಕ್ಕೆ ದೇವರು ಫಸ್ಟ್ ಈ ಕ್ರಮದಲ್ಲೇ ಮಾಡಿದ್ದು ಏನಕ್ಕೆ ಒಂದು ಗಿಡ ಮರಗಳು ಅದರ ಆಮೇಲೆ ಏನ್ರಿ ಪ್ರಾಣಿಗಳು ಇದಾಗಿದೆ ಅಂತ ಕೊನೆಗೆ ಮನುಷ್ಯನ್ ಮಾಡಿದ್ರು ಅಂತಂದ್ರೆ ಮನುಷ್ಯನಲ್ಲಿ ಇವಾಗ ಕೂಡ ನೋಡ್ಬೇಕಾದ್ರೆ ಏನ್ ಮಾಡಿದಾರೆ ಸೈಂಟಿಸ್ಟ್ ಗಳು ಅಂತಂದ್ರೆ ಮನುಷ್ಯನಲ್ಲಿ ಅಥವಾ ಮನುಷ್ಯನ ಮೇಲೆ ಏನೋ ಒಂದು ಔಷಧಿಗಳನ್ನ ಪ್ರಯೋಗ ಮಾಡೋಕ್ಕಿಂತ ಮುಂಚೆ ಅದನ್ನ ಯಾರ ಮೇಲೆ ಪ್ರಯೋಗ ಮಾಡ್ತಾರೆ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡ್ತಾರೆ ಅದರ ಏನಕ್ಕೆ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡ್ತಾರೆ ಅಂತಂದ್ರೆ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿದವಾಗ ಅದು ಮನುಷ್ಯನ್ಗೇನೋ ಅಡ್ವರ್ಸ್ ಎಫೆಕ್ಟ್ ಆದ್ರೆ ಅಲ್ಲೇ ರೆಮಿಡಿಗಳು ಕಂಡುಹಿಡಿಬಹುದು ಅಂತ ಅದರ ಅದಕ್ಕೆ ದೇವ್ರು ಏನ್ ಮಾಡಿದ್ರು ಫಸ್ಟ್ ಪ್ರಾಣಿಗಳನ್ನ ಬಿಟ್ರು ಈ ಟೈಮ್ ಅಲ್ಲೇ ಇದ್ದಿದ್ದೇನಂದ್ರೆ ದೊಡ್ಡ ದೊಡ್ಡ ಮ್ಯಾಮತ್ಸ್ ಡೈನೋಸೋರಸ್ ಗಳು ಭಯಂಕರ ಜೈಜಾಂಟಿಕ್ ಬೀಯಿಂಗ್ಸ್ ಗಳು ಇವೆಲ್ಲ ಎಲ್ಲಿತ್ತು ಈ ಟೈಮ್ ಅಲ್ಲಿ ಇದ್ದಿದ್ದು ಏನ್ರಿ ದ ಫಿಫ್ತ್ ಡೇ ಅಲ್ವರ ಅದಕ್ಕೆ ಏನ್ರಿ ಇದಕ್ಕಿಂತ ಮುಂಚೆ ಇರೋದು ಏನ್ರಿ ಥರ್ಡ್ ಡೇ ನೋಡ್ತೀರಿ ಬರೀ ಗಿಡ ಮರಗಳು ಅದರ ಏನು 7000 ಇಯರ್ಸ್ ಬರೀ ಗಿಡ ಮರಗಳಿಗೆ ಏನ್ ಮಾಡೋದು ಬಿಟ್ಟವ್ರೆ ಅದಕ್ಕೆ ನೋಡ್ಬೇಕ್ರೆ ಏನ್ ನೋಡ್ತೀರಿ ಒಂದೊಂದು ಮರಗಳು ಎಷ್ಟೆಷ್ಟು ಎತ್ತರ ಇರ್ತಾವಲ್ಲ ಭೂಮಿ ಲಗದ್ರೆ ಏನ್ ಸಿಗ್ತದೆ ನಮ್ಗೆ ಕಾರ್ಬನ್ ಇಜಲು ಡೈಮಂಡ್ ಚಾರ್ಕೋಲು ಹೆಂಗ್ ಸಿಗ್ತದೆ ಇವೆಲ್ಲ ಮರಗಳು ಮರಗಳು ಒಂದು ಒತ್ತಿ ಒತ್ತಿ ಪ್ರೆಷರ್ ಎಲ್ಲ ಏನಾಗಿದೆ ಹಂಗೆ ಹಂಗೆ ಆಗಿದೆ ಅದರ ಆಮೇಲೆ ಆಯಿಲ್ ಆಯಿಲ್ ಹೆಂಗಪ್ಪ ಸಿಗ್ತದೆ ನಮ್ಗೆ ಆಯಿಲ್ ಹೆಂಗ್ ಸಿಕ್ಕದ ಮನುಷ್ಯನ ದೇಹದಲ್ಲಿ ಇದೆ ಕೊಬ್ಬು ಅದರ ಫ್ಯಾಟ್ ಅದರ ಒಂದು ಕಾಲದಲ್ಲಿ ಇತ್ತಲ್ಲ ಭಯಂಕರ ಅಂತ ದೊಡ್ಡ ದೊಡ್ಡ ಜೈಜಾಂಟಿಕ್ ಬೀಯಿಂಗ್ಸ್ ಅದರ ಡೈನೋಸರಸ್ ಅಂತ ಮ್ಯಾಮೋತ್ ಎಲ್ಲ 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 ಇದೆ ಎಲ್ಲ ಮಿಡಲ್ ಈಸ್ಟ್ ಯಾಕೆ ಈಡಿಯನ್ ತೋಟದ ಇದ್ದಿದ್ದಲ್ಲಿ ಯೂಫ್ರೆಟಿಸ್ ನದಿಯಲ್ಲಿತ್ತು ಟೈಗ್ರಿಸ್ ನದಿಯಲ್ಲಿತ್ತು ಅಲ್ಲೇ ಅದೇ ನೋಡ್ಬೇಕು ಎಲ್ಲ ಮಿಡಲ್ ಈಸ್ಟ್ ಅಲ್ಲಿ ಏನಾಗಿರ್ತವೆ ಆಯಿಲ್ಗಳು ಸಿಕ್ಕದ್ ಯಾಕಂದ್ರೆ ಇವೆಲ್ಲ ಪ್ರಾಣಿಗಳು ಏನಾಗಿದೆ ಎಷ್ಟೋ ಆಳದಲ್ಲಿ ಅದೇನಾಗುತ್ತೆ ಆ ಪ್ರೆಷರ್ ಏನಾಗುತ್ತೆ ಒತ್ತಿ ಅದೆಲ್ಲ ಏನ್ತಾರೆ ಆ ಜಲಪಳದಲ್ಲಿ ಎಲ್ಲ ಇದಾಗಿರೋದ್ರಿಂದ ಏನ್ರಿ ಇದು ಈ ಒಂದು ಸೃಷ್ಟಿಯ ಕ್ರಮ ಅದಕ್ಕೆ ಮಾಡ್ಬೇಕಾದ್ರೆ ದೇವ್ರ ಏನ್ ಮಾಡಿದ್ರು ಮನುಷ್ಯನ್ಗೆ ವಾಸ ಮಾಡೋದಕ್ಕಿಂತ ಮುಂಚೆ ಎನ್ವಿರಾನ್ಮೆಂಟ್ ಎಲ್ಲ ಕ್ಲಿಯರ್ ಮಾಡ್ಬೇಕಾಯ್ತು ಅಲ್ಲಿರಂತ ಅನಿಲ ಆಕ್ಸಿಜನ್ ಮನುಷ್ಯನ್ಗೆ ಶುದ್ಧವಾಗಿರ್ಬೇಕು ಅವ್ನ್ ಎಫೆಕ್ಟ್ ಆಗ್ಬಾರ್ದು ಅಂತ ಏನ್ ಮಾಡ್ತಾರೆ ಫಸ್ಟ್ ಪ್ರಾಣಿಗಳೆಲ್ಲ ಬಿಡ್ತಾರೆ ಅದು ಪ್ರಾಣಿಗಳೆಲ್ಲ ಏನ್ ಮಾಡ್ತಾರೆ ಅದು ಪಾಯ್ಸನಸ್ ಗ್ಯಾಸ್ ನ ತಗೊಂಡು ಬಿಟ್ಟು ತಗೊಂಡು ಬಿಟ್ಟು ಏನಾಗ್ತದೆ ಅವಾಗ ಎನ್ವಿರಾನ್ಮೆಂಟ್ ಪ್ಯೂರ್ ಆಗೋಯ್ತು ಇದು ನಿಯರ್ಲಿ 42,000 ಇಯರ್ಸ್ ಏನಾಗಿದೆ ಈ ತರ ದೇವರು ಮಾಡಿ ಇದ ಮಾಡಿದ್ಮೇಲೆ ಲಾಸ್ಟ್ ಅಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ದೇವ್ರು ಯಾರನ್ನ ಬಿಟ್ರು ಯಾರನ್ನ ಸೃಷ್ಟಿ ಮಾಡಿದ್ರು ಮನುಷ್ಯ ಆವಾಗ ಮನುಷ್ಯಂಗೆ ಹೆಂಗಿರ್ತೈತೆ ವಾತಾವರಣ ವೆರಿ ಸೂಟೇಬಲ್ ಅದಕ್ಕೆ ಮನುಷ್ಯ ಎಷ್ಟು ವರ್ಷ ಬತ್ತಿರ್ತೈತ 930 ವರ್ಷ ಬತ್ತಿರ್ಬೇಕು ಅಂದ್ರೆ ಯಾವ ಹಾಸ್ಪಿಟಲ್ ಹೇಳ್ರಿ 9 ದಿವಸ ಹಾಸ್ಪಿಟಲ್ ಉಳಿಯೋದೇ ಏನ್ರಿ ವೆಂಟಿಲೇಟರ್ ಹಾಕಲ್ಲ ಅಂದ್ರೆ ಇಲ್ಲಾಂದ್ರೆ ಡಬಕ್ ಹೊಟ್ಟಾಯ್ತಾನೆ ಮನುಷ್ಯ ಆದ್ರೆ ದೇವ್ರ ಏನ್ ಮಾಡಿದ್ರೆ 930 ಇಯರ್ಸ್ ವಿತೌಟ್ ಎನಿ ಲೈಫ್ ಸಪೋರ್ಟ್ ನಾರ್ಮಲ್ ಆಗಿ ಏನ್ರಿ ವಾತಾವರಣದಲ್ಲೇ ಬದುಕೋದಕ್ಕೆ ದೇವ್ರ ಮಾಡೋರ್ಗೆ ಕೃಪೆ ಕೊಟ್ರೆ ಈ ತರ ಮನುಷ್ಯನ್ಗೆ ಏನ್ ಮಾಡಿದ್ರೆ ಅವನ್ ಜಗತ್ತನ್ನ ಅವನು ವಾಸಸ್ಥಾನವಾಗಿ ಏನ್ ಮಾಡಿದ್ರು ಅವನ್ಗೆ ಅವನ್ಗೆ ಸೃಷ್ಟಿ ಮಾಡಿದ್ರು ಅದರ ಅದಕ್ಕೆ ನೋಡಿ ನಾವು ನೆಕ್ಸ್ಟ್ ಓದೋಣ ಮುಂದಕ್ಕೆ ನಾವು ಅದನ್ನೇ ನಾವು ಕಂಟಿನ್ಯೂ ಮಾಡೋಣ
ಪ್ರಭಾಸ್ ಸರ್ ನಿಮ್ಮ ಹತ್ರ ಇದೆಯಾ? ಎರಡು ನಿಷ್ಠಾಪೂರ್ವಕ ಸಾಕ್ಷ್ಯಗಳು. ಪ್ರೊಫೆಸರ್ ಸಿಲ್ಲಿ ಮ್ಯಾನ್ ಎಂಬುವರು ಈ ರೀತಿಯಾಗಿ ದೃಢವಾಗಿ ಹೇಳುತ್ತಾರೆ, ಗ್ರಂಥದಲ್ಲಿನ ಪ್ರತಿಯೊಂದು ಮಹಾ ವೈಶಿಷ್ಟ್ಯವು ಸತ್ಯವೇದದ ಇತಿಹಾಸದಲ್ಲಿ ಹೇಳಿರುವ ಘಟನಾ ಕ್ರಮಗಳಿಗೆ ಈ ಚರಿತ್ರೆಯು ಸತ್ಯವೇದವು ತತ್ವಜ್ಞಾನ ಮತ್ತು ಧರ್ಮದಷ್ಟೇ ಮುಖ್ಯವಾದ ದಾಖಲೆಯನ್ನು ಒದಗಿಸುತ್ತದೆ ಮತ್ತು ಈ ಭೂಗ್ರಹವೇ ಸತ್ಯವೇದದ ದಾಖಲೆಯೇ ನಿಜವೆಂಬುದಕ್ಕೆ ರುಜುವಾತುಗಳನ್ನು ನಾವು ನೋಡಬಹುದು. ಆದಿಕಾಂಡದಲ್ಲಿನ ಸೃಷ್ಟಿಕಾರಕ ವಿವರಗಳನ್ನು ಉಲ್ಲೇಖಿಸಿ ಪ್ರೊಫೆಸರ್ ದಾನಾರವರು ಹೀಗೆ ಹೇಳುತ್ತಾರೆ, ಈ ಅನುಕ್ರಮದಲ್ಲಿ ನಾವು ಕೇವಲ ವಿಜ್ಞಾನದಲ್ಲಿ ತರ್ಕಿಸಿರುವ ಘಟನೆಗಳ ಕ್ರಮಗತಿಯನ್ನು ಮಾತ್ರ ಅವಲೋಕಿಸುವವರಲ್ಲ, ಆದರೆ ಏರ್ಪಾಟಿನಲ್ಲಿ ಸುವ್ಯವಸ್ಥೆ ಇದೆ ಮತ್ತು ತತ್ವಜ್ಞಾನವು ಯಾವುದೇ ರೀತಿಯಲ್ಲಿ ಆದೇಶಿಸಿದರೂ ಹೊಂದಿಕೊಳ್ಳಲಾಗದ ಬಹುದೂರದಲ್ಲಿನ ತಲುಪುವ ಪ್ರವಾದನೆಯೊಂದು ಕಂಡು ಬರುತ್ತದೆ. ಅವರು ಮುಂದುವರೆದು ಹೀಗೆ ಹೇಳುತ್ತಾರೆ, ಯಾವುದೇ ಮಾನವ ಮನಸ್ಸು ಸಹ ಈ ಘಟನೆಗಳಿಗೆ ಸಾಕ್ಷಿಯಲ್ಲ. ಆದಿ ಕಾಲದಲ್ಲಿ ಯಾವುದೇ ಅಂತಹ ಮನಸ್ಸು ಅತಿ ಮನುಷ್ಯ ಜ್ಞಾನದ ವರದಾನವಿಲ್ಲದೆ ಈ ರೀತಿಯಾಗಿ ಯೋಜನೆಯನ್ನು ಕಲ್ಪಿಸಲು ಅಥವಾ ಸೂರ್ಯನ ಸೃಷ್ಟಿ ಭೂಮಿಗೆ ಬೆಳಕನ್ನುಂಟು ಮಾಡಿದ ನಾಲ್ಕನೇ ದಿನದ ನಂತರ ಸಸ್ಯ ಮತ್ತು ಪ್ರಾಣಿಗಳ ಉತ್ಪತ್ತಿಗೆ ಏಕ ಪ್ರಕಾರವಾಗಿ ಪ್ರಮುಖನಾದ ಸೂರ್ಯನನ್ನು ಈ ಲೋಕದ ಬೆಳಕಿನ ಮೂಲನಾಗಿ ಇಡಲು ಸಾಧ್ಯವಿಲ್ಲ. ಈ ಸಂಪೂರ್ಣವಾದ ಯೋಜನೆಯಲ್ಲಿ ಪ್ರದರ್ಶಿತಗೊಂಡಿರುವ ತತ್ವಜ್ಞಾನದ ಆಳವನ್ನು ಯಾರೂ ತಲುಪಿರುವುದಿಲ್ಲ. ಅಲ್ವರಾ ಸರ್, ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಒಂದು ಟೂ ಟೆಸ್ಟಿಮನೀಸ್ ಕೊಡ್ತಾರೆ, ಯಾರಂದ್ರೆ ಪ್ರೊಫೆಸರ್ದು, ಆಮೇಲೆ ಏನ್ರಿ ಒಬ್ರು ಪ್ರೊಫೆಸರ್ ಡಾನಾ ಅಂತ ಪ್ರೊಫೆಸರ್ ಸಿಲಿ ಮ್ಯಾನ್ ಅವ್ರದ್ದು ಏನ್ ಮಾಡ್ತಾರೆ ಒಂದು ಸಾಕ್ಷಿಗಳನ್ನ ಕೊಡ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಬೈಬಲ್ ನಲ್ಲಿ ಇರೋಂತ ಒಂದು ವಿಚಾರಗಳು ಏನ್ರಿ ಅದು ಸತ್ಯ ಅಂತಂದ್ಬಿಟ್ಟು ನಮ್ಗೆ ಏನಾಗಿದೆ ಅಂದ್ರೆ ಒಂದು ಕ್ಲಿಯರ್ ಪ್ರೂಫ್ ಅಂತ ಇದೆ ಅಂತ ಹೇಳ್ತಾರೆ. ಅವ್ರು ಅವ್ರು ಮಾಡಿದಂತ ಒಂದು ಸ್ಟಡೀಸ್ಗಳ ಮುಖಾಂತರ, ಅವ್ರು ಮಾಡಿದಂತ ಅನೇಕ ಒಂದು ರಿಸರ್ಚ್ಗಳ ಮುಖಾಂತರ ಏನಪ್ಪ ಕಂಡಿಡಿದವ್ರು ಅಂತಂದ್ರೆ ಕರೆಕ್ಟ್ ಆಗಿ ಏನ್ ಮಾಡ್ತಾರೆ, ನಾವು ಕಂಡಿಡಿದಂತ ವಿಚಾರಗಳು ನಡೆದಂತ ಎಲ್ಲಾ ವಿಚಾರಗಳಿಗೂ ಬೈಬಲ್ ಹೇಗಾಗಿ ಬ್ಯೂಟಿಫುಲ್ ಆಗಿ ಏನಾಗ್ತಾರೆ ಕೋರಿಲೇಟ್ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಒಂದು 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 ಬ್ಯೂಟಿಫುಲ್ ನಮ್ಗೆ ಒಂದು ಸಾಕ್ಷಿ ಏನಾಗಿದೆ ಅಲ್ಲಿ ಇದೆ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾ ಇದೆಲ್ಲ ಬಂದ್ಬಿಟ್ಟು ಮಾಡ್ಬೇಕಾದ್ರೆ ಯಾವುದೇ ಮನುಷ್ಯನ ಆಲೋಚನೆ ಮಾಡಕ್ ಸಾಧ್ಯ ಇಲ್ಲ. ಇದು ಬ್ಯೂಟಿಫುಲ್ ಆಗಿ ಒಂದು ಪ್ಲಾನ್ ಮಾಡಿ ಸಿಸ್ಟಮೆಟಿಕ್ ಆಗಿ ಏನ್ ಮಾಡೋದು ದೇವ್ರು ಇದನ್ನೆಲ್ಲ ಮಾಡೋರೆ ಅಂತ ಹೇಳ್ತಾರೆ. ಅದಕ್ಕೆ ಯಾವ ಮನುಷ್ಯನ್ಗೆ ಏನ್ರಿ ಮನುಷ್ಯನ ಸೃಷ್ಟಿ ಮಾಡಿದ ತಕ್ಷಣ ಮನುಷ್ಯನಿಗೆ ಬಂದ್ಬಿಟ್ಟು ಅಯ್ಯೋ ನಾ ಏನೋ ಮಾಡಕ್ ಮುಂಚೆ ಪ್ರಾಣಿ ಮೇಲೆ ಪ್ರಯೋಗ ಮಾಡೋಕಂತ ಕಂಡಿಡಿದ್ನ ಇಲ್ಲ. ಕಾಲ ಹೋಗ್ತಾ 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 ಬುದ್ಧಿ ಬೆಳೀತಾ ಬೆಳೀತಾ ಇವಾಗ ಏನ್ ಮಾಡೋ ರಿಸರ್ಚ್ ಸೈಂಟಿಸ್ಟ್ ಗಳೆಲ್ಲ ಉಂಟು ಅದನ್ನೆಲ್ಲ ಕಂಡಿಡ್ಕೊಂಡ್ರು. ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಇವೆಲ್ಲ ಕಾನ್ಸೆಪ್ಟ್ ಇವಾಗ ಏನಾಗೈತೆ ಮನುಷ್ಯನ್ಗೆ ಬಂದೈತೆ ಎಲ್ಲರು ಯಾವಾಗ ಸೈನ್ಸ್ ಬೆಳೆದವಾಗ. ಅದಕ್ಕಿಂತ ಮುಂಚೆನೆ ದೇವರು ಎಲ್ಲ ಯೋಚನೆ ಮಾಡಿ ಮನುಷ್ಯನ್ಗೆ ಒಂದು ಕಾರ್ಬನ್ ಡೈಆಕ್ಸೈಡ್ ಅಂತಾರೆ ಅದು ಅವಶ್ಯಕತೆ ಇಲ್ಲ, ಅದು ಎಕ್ಸಿಟ್ ಆಗೋದು, ಅವನ ಏನಂತಾರೆ ಎಕ್ಸೇಲ್ ಮಾಡೋದು, ಇನ್ಹೇಲ್ ಮಾಡೋದು ಆಕ್ಸಿಜನ್, ಅವನ್ಗೆ ಆಕ್ಸಿಜನ್ ಬೇರೆ ಇಂಪ್ಯೂರಿಟೀಸ್ ಇದೆ ಅವನ್ಗೆ ಹೆಲ್ತ್ ಗೆ ಎಫೆಕ್ಟ್ ಆಗ್ತಾಂಬಿಟ್ಟು ಇವೆಲ್ಲ ದೇವರು ಬ್ಯೂಟಿಫುಲ್ ಆಗಿ ಯೋಚನೆ ಮಾಡಿ ಮಾಡೋದ್ರೆ ಒಂದು ಕರೆಕ್ಟ್ ಆಗಿ ಒಂದು ಟೈಮ್ ಅಲ್ಲಿ ಏನ್ ಮಾಡೋರು ಯಾರನ್ನ ಸೃಷ್ಟಿ ಮಾಡಿದ್ರು ಮನುಷ್ಯನ ಸೃಷ್ಟಿ ಮಾಡಿದ್ರು ಇವೆಲ್ಲ ಏನಾಗಿದೆ ಒಂದು ಕ್ಲಿಯರ್ ಒಂದು ಪ್ರೂಫ್ ಏನಂದ್ರೆ ಬೈಬಲ್ ಏನಂದ್ರೆ ದೇವರ ಒಂದು ವಾಕ್ಯ ಅಂತ ಹೇಳ್ತಾರೆ. ಬರ ಅದೇ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಾವು ಓದೋಣ. ಪೂರ್ಣಿಮಾ ಸಿಸ್ಟರ್ ನಿಮ್ಮ ಹತ್ರ ವಾಲ್ಯೂಮ್ ಇದೆಯಾ, ಓದ್ಬೋದಾ? ಇದೆ ಬ್ರದರ್, ಓದ್ತೀನಿ. ಯುಗಾರಂಭದಲ್ಲಿ ಸೃಷ್ಟಿಯ ಪ್ರಥಮ ದಿನ, ದ ಫಸ್ಟ್ ಕ್ರಿಯೇಟಿವ್ ಇಪೋಕ್ ಡೇ, ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಎನ್ನಲು ಬೆಳಕಾಯಿತು. ಆದಿಕಾಂಡ 1:2-3. ಬೆಳಕಿನ ಸ್ವಭಾವ ಮತ್ತು ಅದರ ಭೌತಿಕ ಕಾರಣ ಇವುಗಳನ್ನು ಇನ್ನೂ ಅಸಮರ್ಪಕವಾಗಿ ಗ್ರಹಿಸಲಾಗಿದೆ. ಬೆಳಕೆಂದರೇನು ಎಂಬ ಪ್ರಶ್ನೆಗೆ ತೃಪ್ತಿಕರವಾದ ಉತ್ತರವಿನ್ನೂ ಕಂಡು ಬಂದಿಲ್ಲ. ಹೀಗಿದ್ದಾಗ್ಯೂ ಇದು ಪ್ರಕೃತಿಯಲ್ಲೆಲ್ಲ ಬಹು ಪ್ರಾಮುಖ್ಯವಾದ ಅಗತ್ಯವಾಗಿದೆ ಎಂಬುದು ನಮಗೆ ತಿಳಿದಿದೆ. ಖಾಲಿಯಾಗಿಯೂ ಅಪ್ರಯೋಜನಕರವಾಗಿಯೂ ಇದ್ದ ಈ ಭೂಮಿಯ ಮೇಲೆ ಮಾನವನನ್ನು ಉತ್ಪತ್ತಿ ಮಾಡುವ ಸಿದ್ಧತೆಗೆ ದೇವರ ಚೈತನ್ಯ ಮುಂದಾದಾಗ ದೇವರ ಕ್ರಮದಲ್ಲಿ ಬೆಳಕೇ ಸರ್ವ ಪ್ರಥಮವಾಗಿತ್ತೆಂಬುದಕ್ಕೆ ಆಶ್ಚರ್ಯ ಪಡಬೇಕಾದಿದ್ದಿಲ್ಲ. ದೇವರಾತ್ಮವು ಚೈತನ್ಯ ಸ್ವರೂಪವಾಗಿ ಭೂಮಿಯ ಮೇಲೆ ಚಲಿಸುತ್ತಿತ್ತು ಎಂದು ಹೇಳಿರುವಾಗ ಬಹುಶಃ ಅದು ವಿದ್ಯುತ್ ಸಾಮರ್ಥ್ಯ ಮತ್ತು ಬೆಳಕು ಅಂದರೆ ಅರೋರಾ ಬೋರಿಯಾಲಿಸ್ ಅಥವಾ ಉತ್ತರದ ಬೆಳಕನ್ನು ಸಚೇತನಗೊಳಿಸುತ್ತಿದ್ದಿರಬೇಕು, ಅಥವಾ ಈ ಚೈತನ್ಯವು ಸಂಭವನೀಯವಾಗಿ ಕೆಲವೊಂದು ಭಾರವಾದ ಜಲ ಮತ್ತು ಖನಿಜ ವಸ್ತುಗಳನ್ನು ಹೊಂದಿದ ಸುತ್ತುಂಗುರಗಳನ್ನು ಕೆಳಕ್ಕೆ ತಂದಿದ್ದಿರಬಹುದು. ಇದರಿಂದ ಬೆಳಕು ಮತ್ತು ಕತ್ತಲೆ, ಹಗಲು ಮತ್ತು ರಾತ್ರಿ ಇವುಗಳ ವ್ಯತ್ಯಾಸವನ್ನು ಮಾಡಲು ಸಾಧ್ಯವಾಯಿತು. ಆದಾಗ್ಯೂ
ನಕ್ಷತ್ರಗಳನ್ನಾಗಲಿ ಚಂದ್ರನನ್ನಾಗಲಿ ಸೂರ್ಯನನ್ನಾಗಲಿ ಇಂದಿಗೂ ಭೂಮಿಯನ್ನು ಸುತ್ತುವರಿದಿರುವ ಈ ಭಾರವಾದ ಸುತ್ತುಂಗರ ಅಥವಾ ಸುತ್ತುಪಟ್ಟಿಯ ಮೂಲಕ ಗ್ರಹಿಸಲು ಸಾಧ್ಯವಿಲ್ಲ. ಸಾಯಂಕಾಲವು ಮತ್ತು ಪ್ರಾತಂಕಾಲವು ಪ್ರಥಮ ದಿನ ಈಬ್ರಿಯ ಸೌರ ದಿನಗಳಲ್ಲಿಯೂ ಮತ್ತು ಈ ಯುಗಾರಂಭ ದಿನಗಳಲ್ಲಿಯೂ ಸಾಯಂಕಾಲವು ಮೊದಲಿಗೆ ಬರುತ್ತದೆ. ಕ್ರಮೇಣವಾಗಿ ದೇವರ ಉದ್ದೇಶಗಳನ್ನು ಸಂಪೂರ್ಣವಾಗಿ ನೆರವೇರಿಸುತ್ತದೆ. ಆಗ ಬೇರೊಂದು ಕಾರ್ಯಕ್ಕೆ ವಿಭಾಗಿಸಿದ ಮತ್ತೊಂದು 7000 ವರ್ಷಗಳ ದಿನವು ಅಂಧಕಾರದಲ್ಲಿ ಪ್ರಾರಂಭಗೊಂಡು ಪ್ರಗತಿಯತ್ತ ಮುಂದುವರಿಯುತ್ತದೆ. ಈ ಅವಧಿ ಅಥವಾ ದಿನವನ್ನು ವೈಜ್ಞಾನಿಕವಾಗಿ ಅಜೋಯಿಕ್ ಅಥವಾ ನಿರ್ಜೀವ ಎನ್ನುತ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಸದ್ಯ ನೋಡ್ಬೇಕ್ರೆ ಏನಪ್ಪ ಇಲ್ಲಿ ಹೇಳ್ತಾರೆ ಅಂತ ನೋಡ್ಬೇಕಾದ್ರೆ ಈ ಒಂದು ಆಧಾರಗಳ ಮೇಲೆ ಬರ್ತಾರೆ. ಅಸಲ ಏನ್ ಮಾಡ್ತಾರೆ, ಇವಾಗ ಒಂದೊಂದೇ ದಿನದ ಒಂದು ಕ್ರಿಯೇಟಿವ್ ಕ್ರಿಯೇಷನ್ಸ್ ಗಳು ಏನ್ ಮಾಡ್ತಾರೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾ ಇದಾರೆ. ಅದಕ್ಕೆ ಫಸ್ಟ್ ಡೇ ಹೆಂಗಾಗಿರ್ಬೇಕು ಅಂತ ಹೇಳ್ತಾರೆ. ಫಸ್ಟ್ ನಾವು ಆಲ್ರೆಡಿ ನಾವು ತುಂಬಾ ನಾವು ಆಡಿ ಓದ್ಬಿಡಿದೀರಿ ಅಂದ್ರೆ ಅದನ್ನೇ ಮಾಡ್ತಾರೆ, ಸಮ್ಮರಿ ಮಾಡ್ತಾರೆ. ಇವಾಗ ಬರ್ತಾರೆ ಅಸಲ್ ಭೂಮಿ ಮೇಲೆ ಹೆಂಗಿತ್ತು ಅಂದ್ರೆ ಬೆಳಕಾಗಲಿ ಅಂತ ಹೇಳ್ತಾರೆ. ಬೆಳಕು ಅಂದ್ರೆ ಏನು? ಬೆಳಕು ಅಂದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಮುಖಾಂತರ ಬರುವಂತ ಒಂದು ಬಂಬಾರ್ಡ್ಮೆಂಟ್ಸ್ ಮುಖಾಂತರ ಬರುವಂತ ಒಂದು ಬೆಳಕು ಅದರ ಒಂದು ಸ್ಪಾರ್ಕಿಂಗ್ ಲೈಟ್ನಿಂಗ್ ಏನಾಗಿರ್ಬೇಕಲ್ಲಿ ಅಲ್ಲಿ ಭೂಮಿಲಿಂತ ಒಂದು ಡಸ್ಟ್ ಪಾರ್ಟಿಕಲ್ಸ್ ಅಂದ್ರೆ ಅಲ್ಲಿರಂತ ಕೆಮಿಕಲ್ಸ್ ಅಂದ್ರೆ ಒಂದು ರಿಯಾಕ್ಷನ್ಸ್ ಹಾಕ್ಬೇಕಾದ್ರೆ ಏನಾಗ್ಬೇಕು ಅನೇಕ ಒಂದು ಬಂಬಾರ್ಡ್ಮೆಂಟ್ಗಳು ಅದು ಆಗಿ ಎಕ್ಸ್ಪ್ಲೋಷನ್ಸ್ ಆಗಿ ಏನಾಗಿರ್ಬೇಕು ಅಂದ್ರೆ ಭೂಮಿಯಲ್ಲಿ ಆ ಒಂದು ಪ್ರೊಸೆಸ್ ಏನಾಗಿರ್ಬೇಕು ಅಲ್ಲಿ ಭೂಮಿಲಿ ಅಲ್ಲಿ ಶುರು ಆಗಿರ್ಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದರಿಂದ ಏನಾಗಿದೆ ಅಂದ್ರೆ ಭೂಮಿಯ ಅಟ್ಮಾಸ್ಫಿಯರ್ ಬರ್ತಾ ಬರ್ತಾ ಇನ್ನ ಹೀಟ್ ಆಗಿ ಏನಾಗಿದೆ ಅಂತಂದ್ರೆ ಆ ಒಂದು ಫಸ್ಟ್ ಡೇ ಬಂದ್ಬಿಟ್ಟು ಏನಾಗಿದೆ ಅಂದ್ರೆ ಈ ಒಂದು ಬರೀ ಏನಕ್ಕೆ ತಗೊಂಡಿದ್ದಾರೆ ಅಂದ್ರೆ ಈ ಫುಲ್ ದಿನ ಅಲ್ಲ ಇದೇ ಕೆಲಸ ಏನಾಗಿರ್ಬೇಕು ಆಗಿರ್ಬೇಕು. ಈ ತರ ಏನಾಗಿರ್ತಾರೆ ಈ ಒಂದು ಅಟ್ಮಾಸ್ಫಿಯರ್ ಭಯಂಕರ ಏನಾಗಿರ್ಬೇಕು ಹೀಟ್ ಆಗಿರ್ಬೇಕು. ಹೀಟ್ ಆಗಿರೋಂತ ಪ್ರೊಸೆಸ್ ಅಲ್ಲಿ ಏನ್ರಿ ಆ ನೀರು ಆ ಒಂದು ಹಬೆ ಆವಿಯಾಗೋದು ಆವಿಯಾಗಿರೋದು ತಿರ್ಗಾ ಭೂಲೋಕಕ್ಕೆ ಏನ್ ಮಾಡೋದು ವಾಪಸ್ಸು ಮಳೆ ನೀಡ್ತಾರೆ ಬೀರಂತ ಒಂದು ಪ್ರೊಸೆಸ್ ಏನಾಗಿರ್ಬೇಕು. ಇದು ಕಂಪ್ಲೀಟ್ ಆಗಿ 7000 ವರ್ಷ ಏನಾಗಿರ್ಬೇಕು ಆಗಿರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಈವ್ನಿಂಗ್ ಅಂಡ್ ಮಾರ್ನಿಂಗ್ ವಾಸ್ ದ ಫಸ್ಟ್ ಡೇ, ಸಾಯಂಕಾಲವೋ ಪ್ರಾಂತ್ಯಕಾಲವೋ ಮೊದಲನೇ ದಿನ ಅಂತಂದ್ರೆ ನಾವು ಅವಾಗ ಹೇಳ್ತೇವೆ ಸಾಯಂಕಾಲ ಏನ್ರಿ ಸಾಮಾನ್ಯ ಸಾಯಂಕಾಲ ಅಂದ್ರೆ ಕತ್ಲು ಬೆಳಕಿರಲ್ಲ ಅದರ. ಇವಾಗ ನಮ್ಗರ ಎಂತ ಕರೆಂಟು ಲೈಟು ಅದೆಲ್ಲ ಇದೆ ಅದರ ಒಂದು 30 ವರ್ಷ ಮುಂಚೆ ವ್ಯವಸ್ಥೆ ಮಾಡಿರ್ತೀನಿ ಅದರ ಬೆಳಕೆ ಇರಲಿಲ್ಲ ಕರೆಂಟ್ ಇರಲ್ಲ ಹೆಂಗಿತ್ತಲ್ಲ ಎಲ್ಲ ದೀಪಗಳು ಬುಡ್ಡಿಗಳು 6 ಗಂಟೆ ಎಲ್ಲ ಮಲ್ಕೊಂಡು ಹೋಗ್ಬಿಡೋರು 8 ಗಂಟೆ ಮುಗೀತು ಅಷ್ಟೇ ಅಲ್ವರ. ಸೊ ತಿರ್ಗಾ ಎದ್ದೊಳ್ಳೋದು ಯಾವಾಗ ಬೆಳಿಗ್ಗೆ 6 ಗಂಟೆಗೆನೆ ಅದರ. ಅಂದ್ರೆ ರಾತ್ರಿ ಅಂದ್ರೆ ಎಲ್ಲ ಮೊಬ್ಬಾಗಿರೋದು ಬೆಳಿಗ್ಗೆ ಇಲ್ಲ ಅದರ. ಸೊ ಬೆಳಿಗ್ಗೆ ಇಲ್ಲ ಮೊಬ್ಬಾಗಿರೋದಕ್ಕೆ ಹೇಳ್ತಾರೆ ಅಂದ್ರೆ ಅಲ್ಲಿ ಏನ್ ಮಾಡ್ತಾರೆ ರಾತ್ರಿ ಅಂತ ಏನ್ ಮಾಡ್ತಾರೆ ಸಾಯಂಕಾಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ. ಅಂದ್ರೆ ಕೇಳಿಸ್ತಿಲ್ಲ ಸ್ವಲ್ಪ ವಾಲ್ಯೂಮ್ ಜೋರ್ ಮಾಡಿ ಬ್ರದರ್. ಜೋರ್ ಮಾಡ್ಲಾ ಒಂದ್ ನಿಮಿಷ ಹೆಂಗೆ ಕೇಳಿಸ್ತಾನೆ ಇಲ್ಲ ಇವಾಗ ಕೇಳಿಸ್ತಾ? ಸ್ವಲ್ಪ ಪರವಾಗಿಲ್ಲ. ಸರಿ ಓಕೆ ಸರಿ ನೋಡ್ಬೇಕ್ರೆ ಏನಾಯ್ತು ಅಂತಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಬೆಳಕು ಅಂದ್ರೆ ಏನಂದ್ರೆ ದೇವರು ಸೃಷ್ಟಿ ಮಾಡ್ತಾ 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 ಏನಾಯ್ತು ಅಂದ್ರೆ ಆ ಬಿಗಿನ್ ಮಾಡಿರಂತ ಒಂದು ಕೆಲಸ ಕಂಪ್ಲೀಷನ್ಗೆ ಬಂತು. ಕಂಪ್ಲೀಷನ್ಗೆ ಬಂದಾಗ ಏನಾಯ್ತು ಅಂದ್ರೆ ಅದು ಬೆಳಕಾಗಿ ಕ್ಲೀನ್ ಆಗಿ ಕ್ಲಿಯರ್ ಆಗಿ ಏನಾಯ್ತು ಅಲ್ಲಿ ಅಲ್ಲಿ ಕಾಣಿಸ್ಕೊಳಕ್ಕೆ ಅಲ್ಲಿ ಶುರು ಆಯ್ತು ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಇದು ಮೊದಲನೇ ದಿನ. ಅದಕ್ಕೆ ಇದು ಏನಂತ ಹೇಳ್ತಾರೆ ಸೈನ್ಸ್ ಸೈಂಟಿಫಿಕ್ ನೋಡ್ಬೇಕ್ರೆ ಏಜಿಯಾಯಿಕ್ ಏಜ್ ಅಥವಾ ಲೈಫ್ಲೆಸ್ ಏಜ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾ ಇದ್ರ. ಸೊ ಸೆಕೆಂಡ್ ಡೇ ಬಗ್ಗೆ ಓದೋಣ ಯಾರ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಮಾಡ್ತಾರೆ ಸೆಕೆಂಡ್ ಡೇ ಬಗ್ಗೆ ನಮ್ಗೆ ಕೊಡ್ತಾರೆ ಅದರ ಅದನ್ನ ನಾವು ಓದೋಣ. ವೀರಭದ್ರ ಓದ್ತೀರಾ? ವಾಲ್ಯೂಮ್ ಇದೆಯಾ? ಓದ್ತೀನಿ. ಓದಿ ಬ್ರದರ್, ಥ್ಯಾಂಕ್ ಯು. ಯುಗ ಆರಂಭದಲ್ಲಿ ಸೃಷ್ಟಿಯ 2ನೇ ದಿನ ಬಳಿಕ ದೇವರು ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ ಅದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಎಂದರು. ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳನ್ನು ವಿಂಗಡಿಸಿದರು. ಹಾಗೆಯೇ ಆಯಿತು. ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟರು. ಆದಿಕಾಂಡ 1:6-7. 7000 ವರ್ಷಗಳ ಅವಧಿಯುಳ್ಳ ಈ ಯುಗಾರಂಭದ 2ನೆಯ ದಿನವು ಸಂಪೂರ್ಣವಾಗಿ ವಾತಾವರಣವನ್ನು ಉಂಟು ಮಾಡುವುದಕ್ಕಾಗಿಯೇ ಮೀಸಲಾಗಿತ್ತು. ಇದನ್ನು ಬಹುಶಃ ಆತನ ಹಂಚಿಕೆ ಕ್ರಮಪಡಿಸುವಿಕೆ ಮತ್ತು ಸೃಷ್ಟಿ ಕಾರ್ಯಗಳಿಗೆ ಕಡಿಮೆಯಾಗದಂತೆ ಸ್ವಾಭಾವಿಕವಾದ ಸಮರ್ಪಕ ರೀತಿಯಲ್ಲಿ ಕ್ರಮಪಡಿಸಿದರು. ಯುಗಾರಂಭದ ಮೊದಲನೆಯ ದಿನದಲ್ಲಿ ಭೂಮಿಯ ಮೇಲೆ ಬೆಳಕು ತೂರಿಕೊಂಡು ಹೋಗಲು ಎಡೆ ಮಾಡಿಕೊಟ್ಟಿದ್ದ ನೀರು ಮತ್ತು ಖನಿಜಗಳ ಸುತ್ತುಂಗರದ ಬೀಳುವಿಕೆಯು
ಇನ್ನೂ ಸಾಕದಿಂದ ಕೂಡಿದ ಭೂಭಾಗಗಳನ್ನು ತಲುಪಿ ಕುದಿಯುವ ಪ್ರವಾಹ ನೀರಿನೊಡನೆ ಬೆರೆತು ವಿವಿಧ ರೀತಿಯ ಅನಿಲಗಳನ್ನು ಉಂಟು ಮಾಡುವುದಾಗಿದೆ. ಇವು ಒಂದು ರೀತಿಯ ಮೃದುವಾದ ಅಂತರಿಕ್ಷವನ್ನು ಅಥವಾ ವಾಯುಮಂಡಲವನ್ನು ಭೂಮಿಯ ಸುತ್ತಲೂ ರಚಿಸಿ ಸುತ್ತುಂಗರದಲ್ಲಿನ ಉಳಿದ ನೀರನ್ನು ಭೂಮಿಯಿಂದ ತಡೆಹಿಡಿದು ಕಾಪಾಡುವುದಾಗಿದೆ. ಈ ದಿನವೂ ಸಹ ದೇವರ ವಾಕ್ಯವು ಹೇಳುವಂತೆ ನಿರ್ಜೀವ ಅಜೋಯಿಕ್ ಅವಧಿಗೆ ಸಂಬಂಧಿಸಿದೆ. ಆದರೆ ಭೂವಿಜ್ಞಾನವು ಇದನ್ನು ವಿರೋಧಿಸುತ್ತದೆ ಮತ್ತು ಈ ಸಮಯಕ್ಕೆ ಯುಕ್ತವಾದ ಬಂಡೆಗಳಲ್ಲಿ ಹರಿಯುವ ಕ್ರಿಮಿಕೀಟಗಳ ಮತ್ತು ಭಾರಿ ಸಂಖ್ಯೆಯ ಚಿಕ್ಕ ಪುಟ್ಟ ಚಿಪ್ಪು ಮೀನುಗಳು ಅವಶೇಷಗಳು ಸುಣ್ಣಕಲ್ಲಿನ ಬಳಿ ಕಂಡು ಬಂದಿವೆ ಎಂದು ಹೇಳುತ್ತಾರೆ. ಅವರು ಈ ಮೊದಲ ಜೀವಿಗಳ ಪೆಲೋಯಿಜೋಯಿಕ್ ಕಾಲವನ್ನು ಸಿಲೂರಿಯನ್ ಪಿರಿಯಡ್ ಎಂದು ಹೇಳುತ್ತಾರೆ. ಇದು ಸತ್ಯವೇದದ ವಿವರಣೆಗಳಿಗೆ ಹೆಚ್ಚಿನ ವ್ಯತ್ಯಾಸವನ್ನೇನು ಮಾಡುವುದಿಲ್ಲ. ಅದು ಈ ಅತ್ಯಂತ ಸಣ್ಣ ಜೀವಿಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಯುಗಾರಂಭದ ಎರಡನೆಯ ದಿನದಲ್ಲಿ ಮೇಲ್ಮೈಯ ನೀರು ಒಂದು ವಾತಾವರಣದ ಮೂಲಕ ಮೋಡ ಮತ್ತು ಹಬೆಯಿಂದ ಪ್ರತ್ಯೇಕಗೊಳಿಸುವುದರ ಮೂಲಕ ದೇವರ ಉದ್ದೇಶವನ್ನು ಗೌರವಿಸಿ ಅದನ್ನು ಸಂಪೂರ್ಣವಾಗಿ ಪೂರೈಸಿ ಆ ದಿನದ ಸಾಯಂಕಾಲವು ಪ್ರಾತಃ ಕಾಲವು ಯಶಸ್ವಿಯಾಗಿ ಮುಕ್ತಾಯವಾಯಿತು. ಓಕೆ ಬ್ರದರ್, ಥ್ಯಾಂಕ್ ಯು. ಅದರ ಸದಿ ನೋಡ್ಬೇಕಾದ್ರೆ ಸೆಕೆಂಡ್ ಡೇ ಅಲ್ಲಿ ಏನಾಯ್ತು ಅಂತ ನೋಡ್ತೀರಿ. ನಮ್ಗೆ ಚೆನ್ನಾಗಿ ಗೊತ್ತು ಬೈಬಲ್ನಲ್ಲಿ ಕೆರಡೇರಂತ ನೀರ್ಗಳನ್ನ ಮೇಡೇರಂತ ನೀರ್ಗಳನ್ನ ವಿಂಗಡಿಸಿದ್ರು ಅಂತ ಹೇಳ್ತಾರೆ. ಹಂಗಾದ್ರೆ ಏನೋ ಬೆಳಗಡೆ ದೇವರು ಒಂದು ವಾಟರ್ ಕ್ಯಾನಪಿನ ಮಾಡಿದ್ರು ಅಂತ ಹೇಳ್ತಾರೆ. ಈ ವಾಟರ್ ಕ್ಯಾನಪಿ ಹೆಂಗ್ ಫಾರ್ಮ್ ಆಯ್ತು, ಅದರ ನೀರ್ ಮೇಲ್ಗಡೆ ಹೆಂಗ್ ಬಂತು ಅಂತ ಹೇಳ್ಬೇಕಾರೆ ಹಬೆ ಆಗಿ 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 ಏನ್ರಿ ಅಲ್ಲಿ ಸಿಕ್ಕಾಪಟ್ಟೆ ಒಂದು ವಾಟರ್ ಲೇಯರ್ಗಳು ಏನಾಗಿರ್ಬೇಕು ಮೇಡೆ, ಅಂದ್ರೆ ಮಾಯಿಶ್ಚರ್ ಕಂಟೆಂಟು ಮೇಡ ಏನಾಗಿರ್ಬೇಕು ಅಲ್ಲಿ ಅದು ಅಕೊಮಲೇಟ್ ಆಗಿರ್ಬೇಕು ಅಂತಂತ ಹೇಳ್ತಾರೆ. ಅವರ ಉದಾಹರಣೆ ನೋಡ್ಬೇಕಾರೆ ಇವಾಗ ಏನ್ರಿ ಕೆಲವೊಂದು ತುಂಬಾ ನಾವು ಏನಂತಾರೆ ಒಂದು ಶೀತಲ ಪ್ರದೇಶಕ್ಕೆ ಹೋದ್ರೆ ಅದರ ಏನೋ ಕೊಡೈಕನಾಲ ಊಟಿ ಈ ಮುನ್ನಾರ ಅಂತ ಜಾಗ ಹೋದ್ರೆ ಅಂದ್ರೆ ಫುಲ್ ಏನ್ರಿ ಫುಲ್ಲು ಭಯಂಕರ ಅಂತ ಮಿಸ್ಟ್ ಏನಾಗಿರ್ತಾರೆ ಅಲ್ಲಿ ಅಲ್ಲಿ ಫಾರ್ಮ್ ಆಗಿರ್ತಾರೆ. ಅದರ ಆ ಮಿಸ್ಟ್ ಅನ್ನ ಏನಂದ್ರೆ ಆಕ್ಚುಲಿ ಅದು ವಾಟರ್ ಪಾರ್ಟಿಕಲ್ಸ್ ಅದರ ಮಾಯಿಶ್ಚರ್ ಕಂಟೆಂಟ್ ಅದು ಅದರ ಈ ಮಾಯಿಶ್ಚರ್ ಕಂಟೆಂಟು ಈ 7,000 years ಎಷ್ಟು ಒಂದು ಅಕೊಮಲೇಟ್ ಆಗಿರ್ತಾರೆ ಅಂತಂದ್ರೆ ಏನ್ರಿ ಈ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಆಗ್ತಾ ಏನಾಗಿರ್ಬೇಕು ಅರ್ಥ ಅಟ್ಮಾಸ್ಫಿಯರ್ ಅಲ್ಲಿ ಒಂದು ರಿಂಗ್ ತರ ಏನಾಗಿರ್ಬೇಕಿದ ಒಂದು ಕವಚ ತರನೇ ಏನಾಗಿರ್ಬೇಕು ಅಂತ ಒಂದು ಫಾರ್ಮ್ ಆಗಿರ್ತದೆ. ಒಂದು ಕವಚ ತರನೇ ಭೂಮಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಆಗಿ ಏನಾಗಿರ್ತದ ಇದು ಪ್ರೊಟೆಕ್ಟ್ ಮಾಡಿರ್ತಾರೆ ಅಂತ ಹೇಳ್ತಾರೆ. ಈ ಟೈಮ್ ಅಲ್ಲಿ ಏನಾಗಿರ್ತದೆ ಅಂದ್ರೆ ಮೋಸ್ಟ್ಲಿ ಕೆಲವೊಂದು ಜರ್ಮ್ಸ್ ಅಂತ ಹೇಳೋದಕ್ಕಿಂತ ಒಂದು ಎಂತ ಕ್ರಿಮಿಗಳು ಅಂತ ಹೇಳ್ಬೇಕಾದ್ರೆ ಚಿಕ್ಕ ಚಿಕ್ಕ ಹುಳಗಳು ಮೋಸ್ಟ್ಲಿ ಇದ್ದಿರ್ಬೋದು ಅಂತ ಏನ್ ಮಾಡ್ತಾರೆ ಸೈಂಟಿಸ್ಟ್ ಹೇಳ್ತಾರೆ. ಆದ್ರೆ ಬೈಬಲ್ ಅಲ್ಲಿ ಅದಕ್ಕೆ ಮಾಡಲ್ಲ ಪ್ರೂಫ್ ಅಲ್ಲ, ಇದ್ರೂ ಇರ್ಬೋದೇನೋ. ಅಂದ್ರೆ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಇದು ಕೂಡ ಏಜಿಯೋಯಿಕ್ ಅಥವಾ ಲೈಫ್ ಲೆಫ್ಸ್ ಏಜ್ ಅಂದ್ರೆ ಜೀವ ಇಲ್ದಿರಂತ ಒಂದು ಏಜ್. ಆದ್ರೂ ಕೂಡ ನೋಡ್ಬೇಕಾದ್ರೆ ಈ ಸೈಂಟಿಸ್ಟ್ ಹೇಳ್ತಾರೆ ಪೇಲಿಯೋಜಾಯಿಕ್ ಏಜ್ ಅಂತ ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ. ಸೊ ಈ ರೀತಿ ಏನಾಯ್ತಂದ್ರೆ ಸೆಕೆಂಡ್ ಡೇ ಏನಾಯ್ತಂತೆ ಇದು ಆಯ್ತು ಅಂತ ಜಸ್ಟ್ ಏನಾಗಿದ್ರೆ ಈ ಒಂದು ಭೂಮಿಯಲ್ಲಿ ಇರಂತ ನೀರೆಲ್ಲ ಹಂಗೆ ಅಂತಾರೆ ಬರ್ತಾ ಬರ್ತಾ ಬರ ಕೂಲ್ ಆಗಿ ಒಂದ್ ಕಡೆ ಏನಾಗಿದೆ ಸೆಟ್ಲ್ ಆಗಿದೆ. ಇವಾಗ ಮಳೆ ನಿಂತ ಮೇಲೆ ಆಗ್ತದೆ ನೀರೆಲ್ಲ ಎಲ್ಲ ಒಂದ್ ಕಡೆ ಹರ್ಕೊಂಡು ಹೋಗಿ ಏನ್ ಮಾಡ್ತಾರೆ ಒಂದ್ ಕಡೆ ನಿಂತ್ಕೊಂತ ನೋಡಿರ್ತೀರಿ ಆ ಸೆಟ್ಲ್ ಆಗೋದಕ್ಕೆ ಏನಾಗಿದೆ ಅಂತೆ ಒಂದು ಇದು 7,000 years ಸ್ಪೀಡ್ ಏನಾಗಿದೆ ದೇವರು ಇದನ್ನ ತಗೊಂಡಿದ್ದಾರೆ ಅಂದ್ರೆ ಈ ಕೆರೆ ಸೆಟ್ಲ್ ಆಗ್ತಾ ಮೇಡ ಏನಾಯ್ತಂತೆ ಮೇಡ ಹಂಗೆ ಅದಿರಂತ ಮಿಸ್ಟ್ ಎಲ್ಲ ಏನಾಯ್ತು ಒಂದ್ ಕಡೆ ಹೋಗಿ ಒಂದ್ ಕಡೆ ಹಂಗೆ ಏನಂತಾರೆ ಅಟ್ಮಾಸ್ಫಿಯರ್ ಏನಂತಾರೆ ಹಂಗೆ ಸ್ಲೋ ಆಗಿ ಕೂಲ್ ಆಗ್ತಾ 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 ಏನಾಗಿದೆ ಅಂದ್ರೆ ಇದೆಲ್ಲ ಮೇಡ ಬಂದ್ಬಿಟ್ಟು ಒಂದು ನೀರಿನ ಕವಚ ತರ ಏನಾಗಿದೆ ಅಲ್ಲಿ ಅಲ್ಲಿ ಫಾರ್ಮ್ ಆಯ್ತು ಅಂತ ನೋಡ್ತೀವಿ. ಅದಕ್ಕೆ ನಾವು ನೋಡ್ತಿರಲ್ಲ ಏನ್ರಿ ದೇವರು ಆ ಗುಮ್ಮಟಕ್ಕೆ ಆಕಾಶ ಅಂತ ಹೆಸರಿಟ್ರು ಅಂತ ಆ ಗುಮ್ಮಟ ಮೇಲೆ ಏನಿತ್ತು ಒಂದು ನೀರಿತ್ತು ಅಂತ ಕೂಡ ನಾವು ಏನ್ ಮಾಡ್ತೀರಿ ನಾವು ನೋಡ್ತೀರಿ. ಅದರ ಆ ಗುಮ್ಮಟದ ಮೇಲೆ ನೀರಿತ್ತು ಆ ಗುಮ್ಮಟದ ಕಡೆ ಕೂಡ ಏನಾಗಿತ್ತು ನೀರಿತ್ತು ಅಂತ ನೋಡ್ತೀವಿ. ಅದರ ಅದೇ ನೀರಿಂದಾನೇ ದೇವರ ಲೋಕನ ಸೃಷ್ಟಿ ಮಾಡಿ ಆ ನೀರ್ಗಳಿಂದಾನೇ ಮಾಡುದು ದೇವರು ಆ ಲೋಕನ ನಾಶ ಮಾಡುದು ಕೂಡ ನಾವ್ ಏನ್ ಮಾಡ್ತೀರಿ ಎರಡನೇ ಪೇತ್ರ ಮೂರನೇ ಅಧ್ಯಾಯದಲ್ಲಿ ನೋಡ್ತೀರಿ. ಅದರ ಸಂಗ್ರಹ ಇದು ಬೈಬಲ್ ಒಂದು ಪ್ರೂಫ್ ಇದೆ. ಅದರ ಹಂಗಾದ್ರೆ ಬೈಬಲ್ ಇರೋದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಇದು ಈ ರೀತಿ ಏನಾಗಿರ್ಬೋದು ಇದಾಗಿರ್ಬೋದು ಇದು 7,000 years ಸ್ಪೀಡ್ ಏನಾಗಿದೆ ಇದು ಆಗಿದೆ ಅಂತ ಹೇಳ್ತಾರೆ. ಅದೇ ನೋಡಿ ನೆಕ್ಸ್ಟ್ ಥರ್ಡ್ ಡೇ ಬಗ್ಗೆ ಓದೋಣ, ಮೂರನೇ ದಿನದ ಬಗ್ಗೆ ನಾವ್ ಏನ್ ಮಾಡೋಣ ನಾವು ಓದೋಣ. ಯೋಗೇಶ್ ಬ್ರದರ್ ನಿಮ್ಮ ಹತ್ರ ವಾಲ್ಯೂಮ್ ಇದೆಯಾ? ಹೌದ್ರ ಐತೆ. ಓದ್ತೀರಾ? ಹಾ ಬ್ರದರ್. ಯುಗಾರಂಭದಲ್ಲಿ ಸೃಷ್ಟಿಯ ಮೂರನೇ ದಿನ ಅನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ ಒಣನೆಲವು ಕಾಣಿಸಲಿ ಎಂದನು. ಹಾಗೆಯೇ ಆಯಿತು. ದೇವರು ಒಣನೆಲಕ್ಕೆ ಭೂಮಿ ಎಂದು ಜಲಸಮೂಹಕ್ಕೆ ಸಮುದ್ರವೆಂದು ಹೆಸರಿಟ್ಟನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ತರುವಾಯ ದೇವರು ಭೂಮಿಯ ಹುಲ್ಲನ್ನು ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜ ಹುಳ ಹಣ್ಣಿನ ಮರಗಳನ್ನು
ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೆಯೇ ಆಯಿತು. ಭೂಮಿಯಲ್ಲಿ ಹುಲ್ಲು ಬೆಳೆಯಿತು. ತಮ್ಮ ತಮ್ಮ ಜಾತಿಗನುಸಾರವಾಗಿ ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳು ಉಂಟಾದವು. ತಮ್ಮ ತಮ್ಮ ಜಾತಿಗನುಸಾರವಾಗಿ ಬೀಜವುಳ್ಳ ಹಣ್ಣಿನ ಮರಗಳು ಕಾಣಿಸಿದವು. ಆದಿ 1:9-12. ಭೂ ವಿಜ್ಞಾನವು ಸಂಪೂರ್ಣವಾಗಿ ಈ ದಾಖಲೆಯನ್ನು ಸಮರ್ಥಿಸುತ್ತದೆ. ಇದು ನಮಗೆ ಸೂಚಿಸುವುದೇನೆಂದರೆ ಭೂಮಿಯ ಮೇಲಿನ ಗಟ್ಟಿಯಾದ ಪದರು ತಣ್ಣಗಾಗಲು ನೀರಿನ ಭಾರವು ಅದನ್ನು ತಿರುಚಿ ಮುದುರಿಸುತ್ತದೆ. ಕೆಲವು ಭಾಗವು ಕುಂದಿ ಹೋಗಿ ಸಮುದ್ರದ ತಳಭಾಗವಾಗುತ್ತದೆ. ಇತರ ಭಾಗಗಳು ರಭಸದಿಂದ ಮೇಲಕ್ಕೇರಿಸಲ್ಪಟ್ಟು ಪರ್ವತ ಶ್ರೇಣಿಗಳು ಸ್ಥಾಪಿಸಲ್ಪಡುತ್ತವೆ. ಇವುಗಳು ಕೂಡಲೇ ಉಂಟಾಗದೆ ಒಂದರ ನಂತರ ಮತ್ತೊಂದು ಶ್ರೇಣಿಯಂತೆ ಕ್ರಮೇಣವಾಗಿ ಉಂಟಾಗುತ್ತವೆ. ಈ ಎಲ್ಲಾ ಬದಲಾವಣೆಗಳು 3ನೇ ಯುಗಾರಂಭ ದಿನದ 7,000 ವರ್ಷಗಳಲ್ಲಿಯೇ ಉಂಟಾಯಿತು ಎಂದು ನಾವು ಭಾವಿಸಲಾಗದು. ಆದರೆ ಇದು ಕೇವಲ ಸಸ್ಯಜೀವಿಗಳ ಪ್ರಾರಂಭದ ಕಾರ್ಯಗಳಿಗೆ ಬೇಕಾದ ಸಿದ್ಧತೆಗಳನ್ನು ಕಂಡಿತು. ಸ್ಪಷ್ಟವಾಗಿ ಈ ರೀತಿಯ ಕೆಲವೊಂದು ದೊಡ್ಡ ಬದಲಾವಣೆಗಳು ಇತ್ತೀಚಿನ ದಿನಗಳಲ್ಲಿ ಆಗಿವೆ ಎಂಬ ಭೂ ವಿಜ್ಞಾನಿಗಳ ಹೇಳಿಕೆಗಳು ಸರಿಯಾಗಿಯೇ ಇವೆ. 1 ಶತಮಾನದೊಳಗೂ ನಾವು ಈ ರೀತಿಯ ಶಕ್ತಿಯ ಉದಾಹರಣೆಗಳನ್ನು ನೋಡಿದ್ದೇವೆ. ಮುಂದಿನ ಕೆಲವು ವರ್ಷಗಳಲ್ಲಿಯೂ ಸಹ ನಾವು ಪ್ರಕೃತಿಯ ಆವೇಶವನ್ನು ನೋಡುವುದಾದಲ್ಲಿ ಆಶ್ಚರ್ಯ ಪಡೆಯಬೇಕಿಲ್ಲ. ಯಾಕೆಂದರೆ ನಾವೀಗ ಮತ್ತೊಂದು ಪರಿವರ್ತನೆ ಕಾಲದಲ್ಲಿದ್ದೇವೆ. ಮಿಲೇನಿಯಲ್ ಏಜ್ ಯುಗಾಂತರದ ಕಾಲದ ಪ್ರಾರಂಭ. ಇದಕ್ಕೆ ಬದಲಾದ ಸ್ಥಿತಿಯು ಅನಿವಾರ್ಯ. ನೀರು ಸಮುದ್ರಕ್ಕೆ ಹರಿದು ಹೋಗುವಾಗ ಸಸ್ಯಗಳು ಉನ್ನತವಾಗುತ್ತವೆ. ಪ್ರತಿಯೊಂದು ತಮ್ಮ ಜಾತಿ ವರ್ಗಾನುಸಾರವಾಗಿ ಮತ್ತು ಇದರಲ್ಲಿನ ಬೀಜವು ಅದೇ ಜಾತಿಯ ಸಸ್ಯಗಳನ್ನು ಮಾತ್ರ ಪುನರುತ್ಪತ್ತಿ ಮಾಡುವಂತೆ ಈ ಸಂಗತಿಯು ಸೃಷ್ಟಿಕರ್ತನ ನಿಯಮಗಳಿಗೆ ಎಷ್ಟೊಂದು ಬದ್ಧವಾಗಿದೆ ಎಂದರೆ ತೋಟಗಾರಿಕೆಯವರು ವಿವಿಧ ರೀತಿಯವುಗಳನ್ನು ಸಮರ್ಪಕವಾಗಿ ಬೆಳೆಸಬಲ್ಲವರಾದರೂ ಅದರ ಜಾತಿಯನ್ನು ಬದಲಾಯಿಸಲಾರರು. ವಿವಿಧ ಪ್ರಾಣಿ ಕುಲದ ಪ್ರಾಣಿಗಳ ಹಾಗೆಯೇ ವಿವಿಧ ಸಸ್ಯ ಕುಲಕ್ಕೆ ಸೇರಿದ ಸಸ್ಯಗಳನ್ನು ಬೆರಿಕೆಯಾಗ ಸಾಧ್ಯವಿಲ್ಲ. ಇದರಿಂದ ನಮಗೆ ತಿಳಿಯಬರುವುದೇನೆಂದರೆ ಆತನು ಸೃಷ್ಟಿಕರ್ತನು ಮಾತ್ರವಲ್ಲದೆ ಮಹೋನ್ನತ ಸಂಕಲ್ಪವುಳ್ಳ ಬುದ್ಧಿಶಾಲಿಯೂ ಆಗಿದ್ದಾನೆ ಎಂಬುದು. ಸಸ್ಯ ಜಾತಿಯ ಪ್ರಾಣಿ ಜೀವಿಗಳಿಗಿಂತ ಮುಂಚೆಯೇ ಸೃಷ್ಟಿಗೊಂಡವೆಂದು ಭೂ ವಿಜ್ಞಾನವು ಒಪ್ಪಿಕೊಳ್ಳುತ್ತದೆ. ಈ ಮೊದಲಿನ ದಿನಗಳಲ್ಲಿ ಸಸ್ಯಗಾರಿಕೆಯು ಉತ್ತಮ ಸ್ಥಾನದಲ್ಲಿತ್ತೆಂದು ಅದು ಒಪ್ಪುತ್ತದೆ. ಪಾಚಿಗಳು, ಸೊಗು ಸಸ್ಯಗಳು ಮತ್ತು ಬಳ್ಳಿ ಗಿಡಗಳು ಆಗ ಹಿಂದಿಗಿಂತ ಬಹಳ ದೊಡ್ಡದಾಗಿಯೂ ಮತ್ತು ತೀವ್ರಗತಿಯಿಂದಲೂ ಬೆಳೆಯುತ್ತಿದ್ದ ಕಾರಣವೇನೆಂದರೆ ವಾತಾವರಣದಲ್ಲಿ ಇಂಗಾಲ ಮತ್ತು ನ್ಯೂಟ್ರಜನ್ ಆಮ್ಲಗಳು ಬಹಳವಾಗಿ ತುಂಬಿರುತ್ತಿದ್ದವು. ಇವು ತುಂಬಿರುವಾಗ ಉಸಿರಾಡುವ ಪ್ರಾಣಿಗಳು ಅಭಿವೃದ್ಧಿ ಹೊಂದಲು ಸಾಧ್ಯವಿರಲಿಲ್ಲ. ಈಗ ಭೂಮಧ್ಯ ರೇಖೆಯ ವಲಯಗಳಲ್ಲಿಯೂ ಕೆಲವು ಅಂಗುಲ ಅಥವಾ ಆಡಿಗಳಷ್ಟೇ ಬೆಳೆಯುವ ಗಿಡಗಳು ಆಗ 40-80 ಅಡಿಗಳಷ್ಟು ಎತ್ತರಕ್ಕೆ ಬೆಳೆಯುತ್ತಿದ್ದವು ಮತ್ತು ಕೆಲವೊಮ್ಮೆ ಸುತ್ತಳತೆಯಲ್ಲಿ 2 ಅಥವಾ 3 ಅಡಿಗಳಷ್ಟು ಇರುತ್ತಿದ್ದವೆಂದು ಅದರ ಅವಶೇಷಗಳಿಂದ ತಿಳಿದು ಬರುತ್ತದೆ. ಅವುಗಳಿಗೆ ದೊರೆತ ಪರಿಸ್ಥಿತಿಯಲ್ಲಿ ಅವುಗಳ ಬೆಳೆಯುವಿಕೆಯು ಅಪರಿಮಿತ ಮಾತ್ರವಲ್ಲ ತೀವ್ರಗತಿಯದ್ದು ಆಗಿತ್ತು. ಈ ಅವಧಿಯಲ್ಲಿ ನಮ್ಮ ಕಲ್ಲಿದ್ದಲ ಆಸುಗಳು ಉಂಟಾಯಿತೆಂದು ಭೂ ವಿಜ್ಞಾನಿಗಳು ಹೇಳುತ್ತಾರೆ. ಇಂಗಾಲ ಆಮ್ಲಕ್ಕೆ ಹೆಚ್ಚು ಸಂಬಂಧವಿರುವ ಗಿಡಗಳು ಮತ್ತು ಪಾಚಿಗಳು ತಮ್ಮಲ್ಲಿ ಇಂಗಾಲವನ್ನು ಕೂಡಿಟ್ಟುಕೊಂಡು ಕಲ್ಲಿದ್ದಲಾಯಿತು ಮತ್ತು ನಮ್ಮ ಪ್ರಸ್ತುತ ಕಲ್ಲಿದ್ದಲು ಶೇಖರಣೆಯನ್ನು ಸಿದ್ಧಪಡಿಸುತ್ತಾ ನಂತರ ಯುಗಾರಂಭ ದಿನಗಳ ಪ್ರಾಣಿ ಜೀವನಕ್ಕೆ ವಾತಾವರಣವನ್ನು ಶುದ್ಧೀಕರಿಸುವುದಾಯಿತು. ಈ ವಿಶಾಲವಾದ ಪೀಟ್ ಬಾಕ್ಸ್ ಕಲ್ಲಿದ್ದಲು ಮತ್ತು ಪಾಚಿಯ ಆಸುಗಳು ಕ್ರಮೇಣವಾಗಿ ಮರಳು, ಜೇಡಿಮಣ್ಣು ಮುಂತಾದವುಗಳಿಂದ ಮುಚ್ಚಿ ಹೋಯಿತು ಮತ್ತು ಉಬ್ಬರ ಇಳಿತದ ಅಲೆಗಳು ಮತ್ತು ಗಗನದಿಂದ ಇಳಿದು ಬರುವ ನೀರಿನ ಇತರ ಸುತ್ತುಂಗರಗಳು ಅವನ್ನು ಇನ್ನೂ ಆಳಕ್ಕೆ ತಳ್ಳಿದವು. ಬಹುಮಟ್ಟಿಗೆ ಈ ಕಾರ್ಯವಿಧಾನವು ಆಗಾಗ ಪುನರಾವರ್ತನೆಗೊಂಡಿರಬಹುದು. ಯಾಕೆಂದರೆ ನಾವು ಈ ಇಂಗಾಲ ಆಸುಗಳನ್ನು ವಿವಿಧ ಜೇಡಿಮಣ್ಣು, ಮರಳು, ಸುಣ್ಣದ ಕಲ್ಲು ಮತ್ತು ಇವುಗಳ ಮಧ್ಯಸ್ಥಿತಿಯಲ್ಲಿ ಒಂದರ ಮೇಲೆ ಒಂದು ಶೇಖರಗೊಂಡಿರುವುದನ್ನು ಕಾಣುತ್ತೇವೆ. ಸಾಯಂಕಾಲವೂ ಪ್ರಾತಃ ಕಾಲವೂ ಆಗಿ 7,000 ವರ್ಷಗಳ ಯುಗಾರಂಭದ 3ನೇ ದಿವಸವು ದೈವ ಸಂಕಲ್ಪದ ಮೇರೆಗೆ ತನ್ನ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸಿತು. ಇದರಲ್ಲಿ ಕಲ್ಲಿದ್ದಲು, ಎಣ್ಣೆ ಮುಂತಾದವುಗಳು ಶೇಖರವಾಗುವುದು ಭೂ ವಿಜ್ಞಾನದಲ್ಲಿ ಇದನ್ನು ಕಾರ್ಬೋನೋಫ್ಕಸ್ ಎಂದು ಕರೆಯುತ್ತಾರೆ. ಓಕೆ, ಥ್ಯಾಂಕ್ ಯು ಬ್ರದರ್. ಅದರ ಸದ್ ನೋಡ್ಬೇಕಾದ್ರೆ ಕಾರ್ಬೋನಿಫೋರಸ್ ಎರಾ
ಅಂತಂದ್ರೆ ಅದು ಹೆಂಗಪ್ಪ ಆಯ್ತು ಅಂತ ಹೇಳ್ತಾರೆ. ಕಾರ್ಬೋನಿಫೋರಸ್ ಅಂದ್ರೆ ಕಾರ್ಬನ್ ಕಂಟೆಂಟು, ಆಯಿಲು, ಅದರ ಆಮ್ಲಜನಕಗಳು ಇವೆಲ್ಲ ಎಲ್ಲಿ ಉತ್ಪತ್ತಿ ಆಯ್ತು, ಹೆಂಗ್ ಸೇರ್ಕೊಂತು ಅಂತಂದ್ಬಿಟ್ಟು ಅದಕ್ಕೆ ಸೈಂಟಿಸ್ಟ್ ಏನ್ ಹೇಳ್ತಾರೆ ಅಂತಂದ್ಬಿಟ್ಟು ಅದಕ್ಕೆ ಏನ್ ಮಾಡ್ತಾರೆ ನೋಡಿ, ಏನ್ ಆಯ್ತು ಅಂದ್ರೆ ನೀರೆಲ್ಲ ಏನಾಯ್ತು ಅಲ್ಲಿ ಅಲ್ಲಿ ಎರಡನೇ ದಿನ ನೀರು ನೀರಿಗೆ ಸಪ್ರೇಟ್ ಅದಾವಾಗ ಏನಾಯ್ತು ಅಂದ್ರೆ ನೀರು ಹಂಗೆ ಸ್ವಲ್ಪ 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 ಇಳಿತಾ ಬಂದಾವಾಗ ನೆಲಗಳೇನಾಯ್ತು ಅಲ್ಲಿ ಕಾಣಿಸ್ಕೊಳಕ್ಕೆ ಶುರು ಆಯ್ತು. ಅದರ ನೆಲ ನೀನು ಕಲ್ಲು ಬಂಡೆ ಅವೆಲ್ಲ ಏನಾಯ್ತು ಅಲ್ಲಿ ಕಾಣಿಸ್ಕೊಂಡು ಸೇರಿತು. ಆ ಕಲ್ಲು ಬಂಡೆಗಳಲ್ಲಿರಂತ ಏನ್ರಿ ಅಲ್ಲಿ ಅಲ್ಲಿಂದ ಏನ್ರಿ ಫಸ್ಟು ಪಾಚಿ ಉತ್ಪತ್ತಿ ಆಯ್ತು. ಅದಕ್ಕೆ ನಮ್ಮ ಚೆನ್ನಾಗಿ ನೋಡಿದಿರ ಅಂದ್ರೆ ನಾವು ಕೂಡ ಏನ್ ಮಾಡ್ತೀರಿ ಎಷ್ಟೋ ಜನ ನೀರು ಹಂಗೆ ನಿಂತಿದ್ರೆ ಏನಾಗ್ತಾರೆ ಅಲ್ಲಿ ಬರ್ತಾರೆ ಅಲ್ಲಿ ಪಾಚಿ ಏನ್ ಮಾಡ್ತಾರೆ ಬರ್ತಾರೆ ಅಂದ್ರೆ ಅದಕ್ಕೆ ನೋಡ್ಬೇಕಂದ್ರೆ ಅನೇಕ ಒಂದು ಈ ತರ ಒಂದು ಅಂಶಗಳೇ ಅಲ್ಲಿ ಅಲ್ಲಿ ಬಿಡ್ತಾ ಅದರಿಂದ ಭಯಂಕರ ನೈಟ್ರೋಜನಸ್ ಅಂತ ಕಾರ್ಬೋನಿಯಸ್ ಗ್ಯಾಸಸ್ ಏನಾಗ್ತದೆ ತುಂಬಾ ಎಮಿಟ್ ಆಗ್ತಾರೆ ಅಂತ ಅದರ. ಸೊ ಅಂತ ಒಂದು ಜಾಗದಲ್ಲಿ ಏನ್ ಮಾಡೋಕ್ಕಾಗಲ್ಲ, ಮನುಷ್ಯರು ವಾಸ ಮಾಡೋದಕ್ಕೆ ಆಗಲ್ಲ. ಅಂದ್ರೆ ಇವನು ಪ್ರಾಣಿಗಳು ಕೂಡ ಏನ್ರಿ ವಾಸ ಮಾಡೋದು ತುಂಬಾ ಕಷ್ಟ. ಅದಕ್ಕೆ ನಾವು ಎಷ್ಟೋ ಜಾಗದಲ್ಲಿ ಏನ್ ಮಾಡ್ತೀರಿ, ಕೆಲವು ಜಾಗದಲ್ಲಿ ಮೈನ್ಸ್ ಇರ್ತಾರೆ ಗೊತ್ತಾ, ಈ ಮೈನ್ಸ್ ನ ಡಿಗ್ ಮಾಡಿ ಏನ್ ಮಾಡ್ತೀರಿ ಎಕ್ಸ್ಕವೇಟ್ ಮಾಡಿ ಹಂಗೆ ಬಿಟ್ಬಿಡ್ತಾರೆ. ಅದರ ಅಲ್ಲಿ ಏನಾಗ್ತದೆ ತುಂಬಾ ಮಳೆ ಬಂದು 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 ಈ ಕಲ್ಲು ಬಂಡೆಗಳ ನಡುವೆ ನೀರು ಹಂಗೆ ಶೇಖರಣ ಆಗಿ ಆಗಿ ಅದಂಗೆ ಪಾಚಿ ಕಟ್ಕೊಂಡ್ಬಿಡ್ತಾರೆ. ಹೆಂಗೆ ಪಾಚಿ ಕಟ್ಕೊಂತಾರೆ ಅಂದ್ರೆ ಅಲ್ಲಿ ಅಲ್ಲಿ ಐರನ್ ಕಂಟೆಂಟ್ ಮತ್ತೆ ಕಾರ್ಬನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಮನುಷ್ಯ ಬಿದ್ದು ಈಜೋಡಿಕೆ ಕೂಡ ಆಗೋದಿಲ್ಲ, ಮನುಷ್ಯನ ಸೆಳೆದು ಬಿಡ್ತದೆ ಕೆಡೋದು. ಅದರ ಯಾಕಂದ್ರೆ ಅದು ಪಾಯ್ಸನಸ್ ಗ್ಯಾಸಸ್ ಅಂತ ಹೊರಡೆ ಅಲ್ಲಿ ಏನಪ್ಪ ಇರ್ತಾವ ಅಂದ್ರೆ ಬರೀ ಪಾಚಿ ಅಂತ ಇಂತ ಒಂದು ಇಂತ ಇದು ವಸ್ತುಗಳೇನಾಗುತ್ತೋ ಅಲ್ಲಿ ಬೆಳೆಯೋದು. ಈ ತರ ಏನಾಗಿರ್ಬೇಕು ಒಂದು ನಿಯರ್ಲಿ ಫಾರ್ ಅ ಪೀರಿಯಡ್ ಆಫ್ ಏನ್ರಿ 7,000 years ಈ ಪ್ರೊಸೆಸ್ ಏನಾಗಿದೆ ಇವಾಗ ಇದೇ ಅಲ್ಲಿ ಆಗಿರೋದು ಅಂತ ಹೇಳ್ತಾರ. ಆವಾಗ ಏನಾಗಿದೆ ಬರ್ತಾ 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 ಏನ್ರಿ ಇದು ಏನ್ರಿ ಈ ನೀರ್ ಕೆಡ ಹೋಗ್ತಾ ಹೋಗ್ತಾ ಈ ಪಾಚಿಗಳೇನಿದೆ ಒಣಗಿ ಒಣಗಿ ಅದ್ರಲ್ಲಿ ಏನಾಗಿದೆ ಅಂತ ಇವಾಗ ಗಿಡ ಮರಗಳೇ ಅಂತ ಬೆಳೆಯೋದಕ್ಕೆ ಶುರು ಆಗಿದೆ. ಅದರ ಈ ಗಿಡ ಮರಗಳು ಬೆಳಿಬೇಕಂದ್ರೆ ಅದಕ್ಕೆ ಬೀಜ ಎಲ್ಲ ಬಂತು ಅದರ ಅಂತ ನೋಡ್ದ ಅಂತಂದ್ರೆ ಏನ್ರಿ ಆಕ್ಚುಲಿ ಕಲ್ಲು ಒಳಗಡೆ ಲೈಫ್ ಇದೆ ಅಂತ ಹೇಳ್ತಾರೆ. ಅದರ ಕಲ್ಲು ಆಕ್ಚುಲಿ ಕಲ್ಲು ಹೆಂಗಿದೆ ಅಂತಂದ್ರೆ ಆಕ್ಚುಲಿ ಕಲ್ಲು ಬಂದ್ಬಿಟ್ಟು ಇಟ್ ಈಸ್ ಪೋರಸ್. ಪೋರಸ್ ಅಂದ್ರೆ ಏನ್ರಿ ಅದು ಅಲ್ಲಿ ಲಿಕ್ವಿಡ್ ಪಾಸ್ ಆಗ್ಬೋದು ಕಲ್ಲಲ್ಲಿ. ಅದರ ಕಲ್ಲಲ್ಲಿ ಏನು ಪಾಸ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತಿಲ್ಲ. ಅದರ ಕಲ್ಲು ಬಂದ್ಬಿಟ್ಟು ತೂತ್ಕೊಳ್ಳಿದೆ ಕಲ್ಲಲ್ಲಿ ಅಲ್ರ. ಅದಕ್ಕೆ ನಾವು ನೋಡ್ಬೇಕಾರೆ ಏನ್ ನೋಡಿತೀರಿ ಅಂತಂದ್ರೆ ಯಾರು ನೀವು ಅಬ್ಸರ್ವ್ ಮಾಡಿರ್ಬೋದು ಅದರ ಹೆಂಗೆ ಅಂತಂದ್ರೆ ಈ ಬೆಟ್ಟ ಗುಡ್ಡಗಳಲ್ಲಿ ನೀರು ಹರಿತಾ ಬರ್ತಾ ನೋಡಿರಿ, ಬಂಡೆಗಳಲ್ಲಿ ನೀರು ಹರಿತಾ ಬರ್ತದ್ರ ಆ ನೀರು ಹೆಂಗಿರ್ತದೆ ಕುಡಿದ್ರೆ ನಾವೇನ್ ಮಾಡ್ತೀವಿ ಹಿಲ್ ಸ್ಟೇಷನ್ಸ್ ಎಲ್ಲ ಹೋದಾಗ ಸಾಮಾನ್ಯವೆಲ್ಲ ಕುಡಿದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ತುಂಬಾ ಚಿಲ್ ಆಗಿರ್ತದೆ, ಕೋಲ್ಡ್ ಆಗಿರ್ತದೆ. ಆಮೇಲೆ ಅಷ್ಟೇ ಪ್ಯೂರ್ ಆಗಿರ್ತದೆ ನೀರು ಅದರ ನಮ್ಮ ಫಿಲ್ಟರ್ ಕೂಡ ಏನಾಗ್ತದೆ ಯಾಕಂದ್ರೆ ಡಿಸ್ಟಿಲೇಷನ್ ಪ್ರೊಸೆಸ್ ಏನಾಗ್ತದೆ ಅಲ್ಲಿ ಆಗ್ತದೆ. ಅದರ ಈ ತರ ಏನಾಗಿದೆ ಅಂದ್ರೆ ಈ ತರ ಒಂದು ಪ್ರೊಸೆಸ್ ಇಟ್ ಹಸ್ ಟೇಕನ್ ಫಾರ್ ನಿಯರ್ಲಿ ಫಾರ್ 7,000 years ಅಂತ ಹೇಳ್ತಾರ. ಆ ಪೋರಸ್ ಆಗಿರೋಂತ ಇದ್ರಲ್ಲಿ ಏನಾಗಿರ್ಬೇಕು ಅಂದ್ರೆ ಈ ಒಂದು ಈ ಗಿಡಗಳು ಚಿಕ್ಕ ಚಿಕ್ಕ ಹುಲ್ಲುಗಳು ಬೆಳೆದಕ್ಕೆ ಏನಾಗಿದೆ ಅಂತಲೇ ಅಲ್ಲಿ ಶುರು ಆಗಿದೆ ಅಂತ ಹೇಳ್ತಾರೆ. ಅಲ್ವರ ಅದಕ್ಕೆ ಇದು ಸಾಧ್ಯನಾ ಅಂತಂದ್ರೆ ಖಂಡಿತ ಹೋಗೋ ಸರಿ. ನೋಡಿ ಇವಾಗ ನೀರು ಅಂತ ಹೇಳ್ಬೇಕು, ನೀರಲ್ಲಿ ಏನಂದ್ರೆ ನೀವು ಬೇಕಂದ್ರೆ ಅಬ್ಸರ್ವ್ ಮಾಡಿ ಒಂದು ಬಕೆಟ್ ಅಲ್ಲಿ ನೀರು ಹಂಗೆ ಇಟ್ಬಿಡಿದ್ದೀನಿ ಸ್ವಲ್ಪ ದಿನ ಏನಾಗ್ತದೆ ಅಲ್ಲಿ ಈ ಟ್ಯಾಡ್ಪೋಲ್ಗಳು ಉಟ್ಕೊಳಕ್ ಶುರು ಆಗ್ತಾರೆ. ಟ್ಯಾಡ್ಪೋಲ್ಗೆ ಏನಂತಾರೆ ಕಾಣಲ್ ಗೊತ್ತಿಲ್ಲ ನನಗೆ, ಟ್ಯಾಡ್ಪೋಲ್ಸ್ ಅಂತ ಹೇಳ್ತಾರೆ. ಅದು ಆ ಬೀಜ ಎಲ್ಲಪ್ಪ ಬಂತು ಅಂದ್ರೆ ಅದು ಎಂತ ತನಗೆ ತನಗೆ ಅಂತಾರೆ ಗಾಳಿಲಿ ಹಂಗೆ ಉತ್ಪತ್ತಿ ಆಗ್ತಾರೆ ಅಲ್ರ. ಸೊ ಆ ಕ್ರಿಮಿಗಳು ಏನಂತಾರೆ ಚಿಕ್ಕ ಚಿಕ್ಕ ಹುಳುಗಳು ಹುಳುಗಳು ತರ ಇರ್ತಾರೆ ನೀರಲ್ಲಿ ಅದೇ ಬೆಳೀತವೆ. ಅದರ ಈ ತರ ಹಂಗೆ ಬೆಳೆದು ಬೆಳೆದು ಇದು ಕಲ್ಲಲ್ಲಿರೋ ಗ್ಯಾಪ್ಗಳೇನಾಗಿರ್ಬೇಕು ಹೋಗಿ ಅಲ್ಲಿನೇನಾಗಬೇಕು ಈ ಗಿಡ ಮರಗಳು ಈ ಚಿಕ್ಕ ಚಿಕ್ಕ ಜೀವರಾಶಿಗಳೇನಾಗಿರ್ಬೇಕು ಅಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅದ್ರ ಅದಕ್ಕೆ ಹೇಳ್ತಾರಲ್ಲ ಒಂದು ಕನ್ನ ಒಂದು ತಮಿಳು ಒಂದು ಹಾಡಿದೆ, ಕಲ್ಲು ಕಳ್ಳು ಜೀವನೇ ವೈತವರ್ ನೀನೇ ಅಂತ. ಅದರ ಅಂದ್ರೆ ಕಲ್ಲಲ್ಲಿ ಜೀವನ ಇಟ್ಟವರು ನೀನೇ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾ ಹೇಳ್ತಾರೆ ಅಲ್ಲ ಕಲ್ಲಲ್ಲಿ ಜೀವ ಇದೆಯಾ ಅಂದ್ರೆ ಎಸ್ ಏನಂದ್ರೆ ಕಲ್ಲೊಡನೆ ಇದೆ ಜೀವ ಇದೆ ಅಲ್ಲರ. ಅದಕ್ಕೆ ನೋಡ್ಬೇಕ್ರೆ ಈ ಒಂದು ಏನಂತಾರೆ ಜೀವಾಶಯಗಳು ಏನಂತಾರಲ್ಲ ಅಲ್ಲಿ ಸ್ಲೋ ಆಗಿ ಬೆಳೆದಿಕ್ಕೆ ಏನಾಗಿದೆ ಅಲ್ಲಿ ಅಲ್ಲಿ ಶುರು ಆಗಿದೆ. ಆಮೇಲೆ ಈ ತರ ಒಂದು ಡಿಸ್ಟಿಲೇಷನ್ ಪ್ರೊಸೆಸ್ ಎಲ್ಲ ಆಗ್ಬೇಕಾದ್ರೆ ಏನಾಗಿದೆ ಅಂದ್ರೆ ಈ ಭೂಮಿಯಲ್ಲಿ ಈ ಒಂದು ಪೀರಿಯಡ್ ಏನಾಗಿದೆ ಅಂತೆ ಅಲ್ಲಿ ಆಗಿದೆ. ಅದಕ್ಕೆ ಕಾರ್ಬೋನಿಫೋರಸ್ ಅಂತ ಹೇಳ್ಬೇಕ್ರೆ ಈ ಅದಕ್ಕೆ ಮರಗಳು ಹೆಂಗಪ್ಪ ಇತ್ತು ಅಂತ ಹೇಳ್ತಾರೆ ಅಂದ್ರೆ ನೋಡಿ ಎಷ್ಟು ಹೇಳ್ತಾರೆ ಏನ್ರಿ ಅದು ಡಯಾಮೀಟ್ರ್ 2 feet ಅಂತೆ ಏನ್ರಿ. ಆಮೇಲೆ ಎತ್ತರನೇ ಎಷ್ಟೋ ಅಡಿಗಳಂತೆ 40-80 feet ಎತ್ತರವಾದಂತ ಮರಗಳು ಅದರ ಇವೆಲ್ಲ ಹೆಂಗ್ ಬೆಳೀತದೆ ಅಂದ್ರೆ ಈ ಪೀರಿಯಡ್ ಅಲ್ಲಿ ಬೆಳೆದಿರಂತ ಮರಗಳ ಇವೆಲ್ಲ ಏನಾಗಿದೆ ಅಂದ್ರೆ ನಾನು ಅಷ್ಟೊಂದು ದೊಡ್ಡದಾಗಿ ಬೆಳೆದು ಏನಪ್ಪಾ ಆಗಿದೆ ಅಂತಂದ್ರೆ ಆ ಒಂದು ಡೀಪ್ ಆಗಿ ಭೂಮಿಯೊಳಗಡೆ ಏನಾಗಿದೆವಲ್ಲ ಅವಲ್ಲ ಅಂತ ಅಡುಗೋಗಿದೆ. ಅದರಿಂದಾನೇ ಬರ್ತಾ ಇದೆ ನಮ್ಗೆ ಇವತ್ತು ಚಾರ್ಕೋಲು ಆಯಿಲು ಇವೆಲ್ಲ ಏನಾಗ್ತದ ಇವೆಲ್ಲ ಬರ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕು ಇದು ಎಷ್ಟು ದಿನ ಅಂತ ನೋಡ್ತೀನಿ ಅಂತಂದ್ರೆ ಏನ್ರಿ 3rd day, 4th day ಬಗ್ಗೆ ಓದೋಣ. ಅದರ 4th day ಬಗ್ಗೆ ಓಕೆ ನಮ್ಮ
ಸಿಸ್ಟರ್ ನಿರೋಶ್ ಬೋದ ನಿಮ್ ತಾಯಿ ಇದ್ದಾರಾ? ವರಲಕ್ಷ್ಮಿ ಸಿಸ್ಟರ್ ಇದ್ದಾರಾ? ಇಲ್ಲ ಇಲ್ಲ ಸಿಸ್ಟರ್ ಇಲ್ಲ. ಓಕೆ ಸರಿ ಓಕೆ. ಮ್ಯಾಗಿಸ್ಟರ್ ಓದ್ತೀರಾ? ಮ್ಯಾಗಿಸ್ಟರ್ ನಿಮ್ಮ ಹತ್ರ ವಾಲ್ಯೂಮ್ ಇದೆಯಾ? ಎಸ್ ಬರ ಇದೆ ಬರ. ಓದ್ತೀರಾ? ಎಲ್ಲಿಂದ ಬರ? ದ ಫೋರ್ತ್ ಕ್ರಿಯೇಟಿವ್ ಡೇ ಅಂತ ನೋಡಿ, 18ನೇ ಪುಟ ಕನ್ನಡದಲ್ಲಿ. ಎಸ್ ಬ್ರದರ್. ಲಾಸ್ಟ್ ಪ್ಯಾರಾಗ್ರಾಫ್ ಲೆಫ್ಟ್ ಹ್ಯಾಂಡ್ ಸೈಡ್. ಎಸ್ ಸರ್. ಯುಗಾರಂಭದಲ್ಲಿ ಸೃಷ್ಟಿಯ ನಾಲ್ಕನೆಯ ದಿನ. ಓಕೆ. ಫೋರ್ತ್ ಕ್ರಿಯೇಟಿವ್ ಈಚ್ ಡೇ. ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ, ಅವು ಹಗರಿಡುಗಳನ್ನು ಬೇರೆ ಬೇರೆ ಮಾಡಲಿ, ಇದಲ್ಲದೆ ಅವು ಗುರುತುಗಳಾಗಿದ್ದು ಸಮಯಗಳನ್ನು ದಿನ ಸಂವತ್ಸರಗಳನ್ನು ತೋರಿಸಲಿ, ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶ ಮಂಡಲದಲ್ಲಿ ದೀಪಗಳಂತಿರಲಿ ಅಂದನು. ಹಾಗೆಯೇ ಆಯಿತು. ದೇವರು ಹಗಲನ್ನಾಳುವುದಕ್ಕೆ ದೊಡ್ಡ ಬೆಳಕನ್ನು, ಇರುಳನ್ನಾಳುವುದಕ್ಕೆ ಚಿಕ್ಕ ಬೆಳಕನ್ನು, ಈ ಎರಡು ದೊಡ್ಡ ಬೆಳಕುಗಳನ್ನು ಉಂಟು ಮಾಡಿದನು. ಆತನು ನಕ್ಷತ್ರಗಳನ್ನು ಸಹ ಉಂಟು ಮಾಡಿದನು. ದೇವರು ಆ ಬೆಳಕುಗಳನ್ನು ಆಕಾಶದಲ್ಲಿಟ್ಟು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೂ ಹಗಲಿರುಳುಗಳನ್ನು ಆಳುವುದಕ್ಕೂ ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡುವುದಕ್ಕೂ ಅವುಗಳನ್ನು ನೇಮಿಸಿದನು. ಆದಿಕಾಂಡ 1:14-18. ಯುಗಾರಂಭ ಒಂದು ದಿನದ ಸಾಧನೆಗಳು ಮತ್ತೊಂದಕ್ಕೆ ಮುಂದುವರೆದುಕೊಂಡು ಹೋಗುತ್ತಿರುವಾಗ ಮೊದಲ ದಿನದಲ್ಲಿ ತೋರಿ ಬಂದ ಬೆಳಕು ಮುಂದಿನ ಎರಡು ದಿನಗಳಲ್ಲಿ ಇನ್ನೂ ಸ್ಪಷ್ಟವಾಗಿ ತೋರಿ ಬಂತು ಎಂದು ನಾವು ಊಹಿಸುವುದು ನ್ಯಾಯಸಮ್ಮತವಾಗಿದೆ. ಯಾಕೆಂದರೆ ಸುತುಂಗರದ ನಂತರ ಸುತುಂಗುರುವು ಅಂತರಿಕ್ಷದ ಮೇಲಿರುವ ನೀರಿನಿಂದ ಕೆಳಗಿನ ನೀರೆಡೆಗೆ ಇಳಿದು ಬಂತು. ನಾಲ್ಕನೆಯ ದಿನದವರೆಗೆ ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳು ನೋಹನ ಕಾಲದ ಪ್ರಳಯದ ನಂತರದ ದಿನಗಳಂತೆ ಸ್ಪಷ್ಟವಾಗಿ ತೋರಬರಲಿಲ್ಲ. ಹಾಗಿದ್ದರೂ ಸುತುಂಗರಗಳಲ್ಲಿ ಕಡೆಯದನ್ನು ಈಗ ಇಬ್ಬನಿ ತುಂಬಿದ ಹಗಲು ಮತ್ತು ರಾತ್ರಿಗಳಿರುವಂತೆ ನೀರಿನ ಪಾರದರ್ಶಕ ತೆರೆಯ ಮೂಲಕ ಸ್ಪಷ್ಟವಾಗಿ ಗ್ರಹಿಸಬಹುದಾಗಿದೆ. ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳು ಭೂಮಿಯ ಹೊರತೆರೆಯಲ್ಲಿ ಪ್ರಕಾಶಿಸುತ್ತಿದ್ದವು. ಈಗ ಈ ಬೆಳಕು ಅಂತರಿಕ್ಷದಲ್ಲಿ ಕಂಡುಬರುವ ಕಾಲ ಬಂದಿದೆ. ಮೋಡ ಕವಿದ ದಿನಗಳಲ್ಲಿ ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳು ಮರೆಯಾಗಿರುವಂತೆ ಈ ಮೊದಲು ಮಂದವಾದ ಬೂದು ಬಣ್ಣದ ಬೆಳಕು ಈಗ ಸ್ಪಷ್ಟವಾಗಿದ್ದು, ದಿನದ ವಲಯವು ಮಾನವ ಮತ್ತು ಪಶುಗಳು ಸೃಷ್ಟಿಸಲ್ಪಟ್ಟಾಗ ಅವುಗಳಿಗೆ ತನ್ನ ಚಲನೆಯ ಮೂಲಕ ಸಮಯವನ್ನು ಸೂಚಿಸಬಹುದಾಗಿದೆ. ಈ ಮಧ್ಯೆ ಗಾಳಿಯನ್ನು ಆಮ್ಲಜನಕಗೊಳಿಸಲು ಪ್ರಾರಂಭಿಸಿದ್ದು ಮುಂಬರುವ ಉಸಿರಾಡುವ ಪ್ರಾಣಿಗಳಿಗಾಗಿ ಸಿದ್ಧತೆ ನಡೆಸಿದೆ. ನಂತರ ಅದೇ 7,000 ವರ್ಷಗಳ ದಿನದಲ್ಲಿ ಚಂದ್ರ ಮತ್ತು ನಕ್ಷತ್ರಗಳು ಸಹ ಕಾಣಿಸಿಕೊಂಡವು. ಇವು ಅಲೆಗಳ ಮೇಲೆ ಪ್ರಭಾವ ಬೀರುವುದಾಗಿದ್ದು ರಾತ್ರಿಯ ವೇಳೆ ಸಮಯವನ್ನು ಗುರುತಿಸಲು ಮಾನವನಿಗೆ ಪ್ರಯೋಜಕಾರಿಯಾಯಿತು. ಸಸ್ಯಗಳ ಬೆಳವಣಿಗೆಯು ನಾಲ್ಕನೆಯ ದಿನದಲ್ಲಿ ನಿಂತು ಹೋಯಿತೆಂದು ನಾವು ಭಾವಿಸಕೂಡದು. ಬದಲಾಗಿ ಅದು ಪ್ರಗತಿಗೊಂಡಿತು. ಸೂರ್ಯಚಂದ್ರರ ಹೆಚ್ಚಿದ ಪ್ರಭಾವವು ವಿವಿಧ ರೀತಿಯ ಹುಬ್ಬು, ಕುರುಚಲು ಗಿಡಗಳು ಮತ್ತು ಮರಗಳು ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೆಯುವಂತೆ ಮಾಡಿತು. ಭೂಮಿ ಜ್ಞಾನವು ಇನ್ನು ಹೆಚ್ಚಿನ ಮುನ್ನಡೆಯನ್ನು ತೋರಿಸುತ್ತದೆ. ಈ ಅವಧಿಯಲ್ಲಿ ಕ್ರಿಮಿ ಕೀಟಗಳು, ಬಸವನಹುಳು, ಏಡಿ ಮುಂತಾದವುಗಳು ಉಂಟಾದವು. ಮೀನಿನ ಮುಳ್ಳು ಮತ್ತು ಪರೆಗಳು ಕಲ್ಲಿದ್ದಲಿನ ಸಂದುಗಳಲ್ಲಿ ಕಂಡು ಬಂದಿದೆ. ಆದರೆ ಇದು ಕ್ರಮವನ್ನು ಭಂಗಪಡಿಸುವುದಿಲ್ಲ. ಕಲ್ಲಿದ್ದಲಿನ ಹಾಸುಗಳ ರಚನೆಯು ಮೂರನೆಯ ದಿನದ ನಂತರ ಸ್ಪಷ್ಟವಾಗಿ ಮುಂದುವರೆದು ಹರಿದಾಡುವ ಜಂತುಗಳ ಉದ್ರವಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಈ ದಿನವು ಭೂಮಿ ಜ್ಞಾನಿಗಳು ಹೇಳುವ ಟ್ರಯಸ್ ಪೀರಿಯಡ್ಗೆ ಅನುಗುಣವಾಗಿದೆ. ಸಾಯಂಕಾಲವು ಪ್ರಾಂತಕಾಲವು ಆಗಿ 7,000 ವರ್ಷಗಳು ಅಥವಾ ಪ್ರಾರಂಭದ ದಿನದಿಂದ ಒಟ್ಟು 28,000 ವರ್ಷಗಳು ಮುಗಿಯಿತು. ಈ ಅವಧಿಯಲ್ಲಿ ಮಾನವನ ಸೃಷ್ಟಿಗೆ ಹೆಚ್ಚಿನ ಸಿದ್ಧತೆಗಳು ತೋರಿ ಬಂದವು. ಥ್ಯಾಂಕ್ ಯು ಸರ್, ವೆರಿ ಗುಡ್. ಅದರ ಸೊ ನೋಡ್ಬೇಕಾದ್ರೆ ಫೋರ್ತ್ ಡೇ ನೋಡ್ಬೇಕಾದ್ರೆ ಏನಪ್ಪ ಆಯ್ತು ಅಂತಂದ್ರೆ, ನಮ್ಮ ಬೈಬಲ್ ನೋಡ್ತಾರೆ ಸೂರ್ಯ ಚಂದ್ರ ನಕ್ಷತ್ರಗಳು ಕಾಣಿಸ್ಕೊಳಕ್ಕೆ ಶುರು ಆದ್ವು ಅಂತ ಬಂದವ್ರು. ಹಾಗಾದ್ರೆ ಸೂರ್ಯ ಚಂದ್ರ ನಕ್ಷತ್ರಗಳು ಆಡಿ ಇತ್ತು, ಅದು ಭೂಮಿ ಮೇಲೆ ಏನಾಗ್ತಿರಲ್ಲ, ವಿಸಿಬಲ್ ಆಗಿ ಇರ್ತಾರಲ್ಲ. ಯಾಕೆ ವಿಸಿಬಲ್ ಆಗಿ ಇರ್ತಾರಲ್ಲ ಅಂದ್ರೆ ಆಲ್ರೆಡಿ ಏನಾಗಿತ್ತು ಅಲ್ಲಿ ಆಕಾಶದಲ್ಲಿ
ಪಾಯ್ಸನ್ಸ್ ಗ್ಯಾಸಸ್ ತುಂಬಿಕೊಂಡಿತ್ತು ಮೊದಲನೇ ದಿನ. ಎರಡನೇ ದಿನ ಒಂದು ಭಯಂಕರ ಅಂತ ನೀರಿನ ಒಂದು ಕವಚನ ಆಗಿತ್ತು ತುಂಬಿಕೊಂಡಿತ್ತು. ಮೂರನೇ ದಿನ ಏನಿದೆ ಅಂದ್ರೆ ಅದು ಈ ಗಿಡಗಳಿಂದ ಅದರ ಏನ್ರಿ ಈ ಕಾರ್ಬನ್ ಡೈಆಕ್ಸೈಡ್ನ ತಗೊಂಡು ಈ ಪಾಯ್ಸನಸ್ ಗ್ಯಾಸಸ್ನ ಕ್ಲಿಯರ್ ಆಗಿ ಆಗಿ ಏನಾಯ್ತು ಅಂದ್ರೆ ಆಲ್ರೆಡಿ ಇದ್ದಂತ ಸೂರ್ಯ ವಿಸಿಬಲ್ ಆಗದೆ ಅಂತಲೇ ಅಲ್ಲಿ ಕಾಣಿಸ್ಕೊಂಡಿದೆ. ಅಂದ್ರೆ ಸೂರ್ಯದಿಂದ ಏನ್ ಪ್ರಯೋಜನ ಆಯ್ತು ಅಂತ ನೋಡಿದ್ರೆ ಈ ಆಲ್ರೆಡಿ ಇರಂತ ಒಂದು ಏರ್ ಕಂಟೆಂಟ್ ಇನ್ನ ಕ್ಲಿಯರ್ ಆಗೋದಕ್ಕೆ ಶುರು ಆಯ್ತು. ಅದನ್ನ ನೋಡ್ಬೇಕಾದ್ರೆ ಆಕ್ಸಿಜನೈಸ್ ಆಯ್ತು ಅಂತ ಹೇಳ್ತಾರೆ. ಸೂರ್ಯ ಇದ್ದಷ್ಟು ಏನಾಗ್ತಾರೆ ಈ ಏರ್ ಕಂಟೆಂಟ್ ಕ್ಲಿಯರ್ ಆಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ನಾವು ನೋಡ್ಬೋದು ಈ ಮಳೆಗಾಲದಲ್ಲಿ ತುಂಬಾ ಕಾಯಿಲೆಗಳು ಜಾಸ್ತಿ ಮನುಷ್ಯರಿಗೆ, ನೆಗಡಿ ಕೆಮ್ಮು ಜ್ವರ ಯಾವಾಗ ಬರ್ತದೆ ಅಂದ್ರೆ ಎಲ್ಲ ಬಂದ್ಬಿಟ್ಟು ಬರೋದು ಯಾವ ಟೈಮಲ್ಲಿ ಅಂತಂದ್ರೆ ಎಲ್ಲ ಮಳೆಗಾಲದಲ್ಲಿ. ಕಾಲರ, ಟೈಫಾಯ್ಡ್ ಅದರ ಬೇಸಿಗೆಗಾಲದಲ್ಲಿ ಏನೋ ಬರ್ತದ, ಬೇಸಿಗೆಗಾಲದಲ್ಲಿ ಬರೋದು ಒಂದೇ ಅದರ ಏನು ಅಮ್ಮ ಅದು ಇದು ಬಂದ್ಬಿಡ್ತದೆ ಅಂದ್ರೆ ಹೀಟಿನ ಬರೋಂತ ಒಂದು ಕಾಯಿಲೆನೇ ಬರ್ತು ಅದರ. ಸೊ ಚಿಲ್ ಆಗಿರೋ ವೆದರ್ಲ್ಲಿ ಬರೋಂತ ಕಾಯಿಲೆಗಳು ಅಧಿಕ ಜಾಸ್ತಿ ಅಲ್ದರ. ಸೊ ಅವಾಗ ಏನಾಯ್ತಂದ್ರೆ ಈ ಒಂದು ಏನ್ರಿ ಆಕ್ಸಿಜನೈಸ್ ಆದ ಸೂರ್ಯನ ಬೆಳಕು ಯಾವಾಗ ಬಂತು ಅಟ್ಮಾಸ್ಫಿಯರ್ ಏನಾಯ್ತಂದ್ರೆ ಆಕ್ಸಿಜನ್ ಇನ್ನ ಏನಾಯ್ತು ತುಂಬಾ ತುಂಬಿಕೊಂಡಕ್ಕೆ ಶುರು ಆಯ್ತು, ಇನ್ನ ಕ್ಲಿಯರ್ ಆಯ್ತು ಅದರ. ಅದಕ್ಕೆ ನೋಡಿ ಸೂರ್ಯನಲ್ಲಿ ಏನಿದೆ ಅಂದ್ರೆ ಅನೇಕ ಒಂದು ಪ್ರೋಟೀನ್ಸ್ ವಿಟಮಿನ್ಸ್ ಇದೆ ಅಂತ ಹೇಳ್ತಾರೆ. ಮಗು ಹುಟ್ಟಿದ ತಕ್ಷಣ ಮಗು ತೊಣಗ ಏನ್ ಮಾಡ್ತಾರೆ ಅಂದ್ರೆ ಇನ್ಕ್ಯೂಬೇಟರ್ಲಿ ಇಡ್ತಾರೆ. ಇವಾಗೆಲ್ಲ ಇನ್ಕ್ಯೂಬೇಟರ್ ಒಂದು ಜಮಾನದಲ್ಲಿ ಮಾಡಿದ್ರೆ ಬೆಳಿಗ್ಗೆ ಎಳೆ ಬಿಸಿಲು ಇಡ್ತಾರೆ. ಇವಾಗ ಕೂಡ COVID-19 ಟ್ರೀಟ್ಮೆಂಟ್ ಏನೋ ಡಾಕ್ಟರ್ ಕೊಡೋದು ಹಾಸ್ಪಿಟಲ್ ಎಲ್ಲರೂ ಪೇಷಂಟ್ಸ್ ಹೇಳ್ತಾರೆ ಬೆಳಿಗ್ಗೆ ಹೋಗ್ಬಿಟ್ಟು ಸೂರ್ಯ ಜಾಗದಲ್ಲಿ ನೋಡಿ ನಿಂತ್ಕೊಳ್ಳಿ, ಒಂದ್ ಎಡವರೆ ಮಾಡಿ ನಿಂತ್ಕೊಳ್ಳಿ, ಸೂರ್ಯನ ಬೆಳಕು ಮನಸ್ಸು ಒಂದು ದೇಹದ ಮೇಲೆ ಬಿದ್ದಾಗ ಚರ್ಮ ಬಿದ್ದಾಗ ಏನಾಗ್ತದೆ ಆಟೋಮೆಟಿಕ್ ಆಗಿ ನ್ಯಾಚುರಲ್ ಆಗಿ ಏನಾಗ್ತದೆ ವಿಟಮಿನ್ ಡಿ ಅದೇನಾಗ್ತದೆ ಉತ್ಪತ್ತಿ ಆಗ್ತದೆ ಅದು ಅಂತ. ಅದಕ್ಕೆ ನೋಡ್ಬೇಕಾದ್ರೆ ಈ ತರ ಏನಾಯ್ತಂದ್ರೆ ಸೂರ್ಯನಿಂದ ಭೂಮಿಯ ಅಟ್ಮಾಸ್ಫಿಯರ್ ಏನಾಗುತ್ತೆ ಅಲ್ಲಿ ಅಲ್ಲಿ ಕ್ಲಿಯರ್ ಆಗೋದಕ್ಕೆ ಶುರು ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ಸೂರ್ಯನ ಬೆಳಕು ಯಾವ ತರ ಭೂಮಿ ಬೀಳ್ತಾ ಇತ್ತು ಅಂತ ಹೇಳ್ತಾರೆ ಅಂದ್ರೆ ಏನ್ರಿ ಒಂದು ಭಯಂಕರ ಒಂದು ಒಂದು ಮಳೆ ಬೀಳೋ ಸಂದರ್ಭದಲ್ಲಿ ಸೂರ್ಯ ಇದ್ರೆ ಹೆಂಗಿರ್ತದೆ ಸೂರ್ಯನ ಬೆಳಕು ಅದರ ಸೂರ್ಯ ಕಾಣಿಸ್ತದೆ ನಮ್ಗೆ ಬೆಳಕು ಬರ್ತಾ ಇರ್ತಾರೆ. ಅದ್ರ ಸೂರ್ಯ ಏನಾಗಲ್ಲ ನಮ್ಗೆ ಕಣ್ಣಿಗೆ ಕಾಣಿಸಲ್ಲ, ಮೊಬ್ಬಾಗಿರ್ಬೇಕಾರೆ ಯಾವ ತರ ಇರ್ತಾರೆ ಅದರ ಆ ತರ ಏನಾಗಿರ್ತಂತೆ ಆ ತರ ಒಂದು ಆ ಟೈಮ್ ಪೀರಿಯಡ್ ಅಲ್ಲಿ ಏನಾಗಿರ್ಬೇಕು ಇದಿರ್ಬೇಕು ಅಂತ ಹೇಳ್ತಾ ಇದಾರೆ. ಸೊ ಅವಾಗ ಯಾವಾಗ ಸೂರ್ಯನ ಬೆಳಕು ಬೀಳಕ್ಕೆ ಶುರು ಆಯ್ತು ಆಲ್ರೆಡಿ ಏನ್ರಿ ಮೂರನೇ ದಿನದಲ್ಲಿ ಇದ್ದಂತ ಗಿಡಗಳು ಮರಗಳಿಗೆ ತುಂಬಾ ಸಪೋರ್ಟ್ ಏನಾಯ್ತು ಸಿಕ್ತು ಅದರ ಅದಕ್ಕೆ ನೋಡಿರ್ತೀವಿ. ಕೆಲವು ಜಾಗದಲ್ಲಿ ಏನಂತಾರೆ ಗಿಡ ಮರಗಳು ಏನಂತಾರೆ ತುಂಬಾ ಇರ್ತದೆ, ಆದ್ರೆ ಅದು ಫ್ರೂಟೇಜ್ ಕೊಡೋದಿಲ್ಲ, ಫಲಗಳು ಏನ್ ಮಾಡೋದಿಲ್ಲ ಕೊಡೋದು, ಸುಮ್ನೆ ಬೆಳೆದಿರ್ತವೆ ಅಷ್ಟೇ. ಅದರ ಒಂದು ಹೊಡೆದಾಗ ಮಾವಿನ ಮರ ಇರ್ತದೆ ಅದರ ಕಾಡಲ್ಲಿ ಏನೋ ಅನ್ನಿರ್ತಾರೆ, ಹಣ್ಣಿರಲ್ಲ ಯಾಕೆ ಹಣ್ಣಿರಲ್ಲ ಸೂರ್ಯನ ಬೆಳಕಿನಾಗಿರಲ್ಲ ಅಲ್ಲಿ ಅಲ್ಲಿ ಬಿದ್ದಿರಲ್ಲ. ಅದರ ಯಾವಾಗ ಸೂರ್ಯನ ಒಂದು ಬೆಳಕು ಬೆಳಕಿಗೆ ಶುರು ಆಯ್ತೋ ಗಿಡಗಳು ಇನ್ನ ಮತ್ತಷ್ಟು ಏನ್ರಿ ಇನ್ನ ರಿಚ್ ಆಗಿ ಬೆಳೆದಿಕ್ಕಿಂತಲ್ಲಿ ಅವಕಾಶ ಆಯ್ತು ಅಂತ ಹೇಳ್ತಾರೆ ಅದರ. ಸೊ ಅದೇ ತರ ಏನ್ರಿ ಈ ಸೂರ್ಯನ ಬೆಳಕು ಬಿದ್ದಾಗ ಏನಂತಂದ್ರೆ ಅಲ್ಲಿ ಚಿಕ್ಕ ಚಿಕ್ಕ ಹುಳುಗಳಿಗೆ ಅದರ ಏನಾಯ್ತಂದ್ರೆ ಒಂದು 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 ಕೆಟಾಲಿಸ್ಟ್ ಅದರ ಒಂದು ಏನ್ರಿ ಬೆಳೆದಿಕ್ಕೆ ಇನ್ನ ಅವಕಾಶ ಆಯ್ತು. ಈ ರೀತಿ ನೋಡ್ಬೇಕಾರೆ ಒಂದಲ್ಲ ಒಂದ್ ಏನ್ರಿ ಈ ಒಂದು ಹೇಳ್ತಾರೆ ರೆಪ್ಟೈಲ್ಸ್ ಅದರ ಅಲ್ಲಿ ಪಲ್ಲಿ ಎಕ್ಸೆಟ್ರಾ ಹೇಳ್ತಾರಲ್ಲ ಅದರ ನೆಲ ಮೇಲೆ ಚಲಿಸುವಂತ ಚಿಕ್ಕ ಚಿಕ್ಕ ಜೀವಿಗಳು ಇವೆಲ್ಲ ಏನಾಯ್ತಂದ್ರೆ ಇವೆಲ್ಲ ಉತ್ಪತ್ತಿ ಆಯ್ತು ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾರೆ ಎಲ್ಲಪ್ಪ ಇದೆ ಪ್ರೂಫ್ ಅಂತ ಹೇಳಿದ್ರೆ ಸೈಂಟಿಸ್ಟ್ ಹೇಳ್ತಾರೆ ಇದಕ್ಕೆ ಟ್ರಯಾಸ್ ಪೀರಿಯಡ್ ಅದ ರೆಪ್ಟಿಲಿಯನ್ ಪೀರಿಯಡ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾ ಇದಾರ. ಸೊ ಇಲ್ಲಿವರೆಗೂ ಎಷ್ಟು ಸಾವಿರ ವರ್ಷ ಆಯ್ತು, ಒಂದು ದಿನಕ್ಕೆ 7,000 ವರ್ಷ ಅಂತಂದ್ರೆ ನಾಲ್ಕು ದಿವಸಕ್ಕೆ ಎಷ್ಟು ಸಾವಿರ ವರ್ಷ ಆಯ್ತು 28,000 ವರ್ಷ. ಬರೀ ಯೋಚನೆ ಮಾಡಿ, ಇವಾಗ ನಾವು ಈ ಜಗತ್ತಲ್ಲಿ 6,000 ವರ್ಷ ಮನುಷ್ಯನ ಸೃಷ್ಟಿ ಮಾಡಿದಾಗಿಂದ ಹೆಚ್ಚು ಕಮ್ಮಿ 6,000 ವರ್ಷ ಆಗಿದೆ ಇವತ್ತು. ಬರೀ 6,000 ವರ್ಷಕ್ಕೆ ಮನುಷ್ಯ ಸಾಕಾಗ್ಬಿಟ್ಟಿತ್ತು ಇವಾಗ ಅದರ ಬರೀ 7,000 ವರ್ಷ ಬರೀ ಇದೇ ಕೆಲಸ ಅಂದ್ರೆ ಯೋಚನೆ ಮಾಡ್ಕೊಳ್ಳೋದು ಥಿಂಕ್ ಮಾಡಿ ನೋಡ್ರಿ ಅಂತಂದ್ರೆ ಏನ್ ಡ್ರಾಸ್ಟಿಕ್ ಆಗಿರ್ಬೇಕು ಅವಾಗ ಎನ್ವಿರಾನ್ಮೆಂಟ್, ಏನ್ ಭಯಂಕರವಾಗಿರ್ಬೇಕು ಅದರ ಬೆಟ್ಟ ಗುಡ್ಡಗಳು ಎಲ್ಲಿ ನೋಡ್ರು ಬರೀ ಏನ್ರಿ ಹಳ್ಳ ತಗ್ಗು ಎಲ್ಲಿ ನೋಡ್ರಿ ಏನ್ರಿ ಬರೀ ಬರೀ ಇವೇ ತುಂಬಿಕೊಂಡಿರ್ತಾರೆ ಅದರ. ಹಂಗಾರೆ ಏನಾಗಿರ್ತದೆ ಅಂದ್ರೆ ಅಟ್ಮಾಸ್ಫಿಯರ್ ಏನಾಗಿರ್ತಾರೆ ಅದರ ಒಂದು ಅಮೆಝಾನ್ ಫಾರೆಸ್ಟ್ ಹೋದ್ರೆ ಹೆಂಗಿರ್ತಾರೆ ಯಾರು ನೀವು ಡಿಸ್ಕವರಿ ಚಾನಲ್ ನೋಡ್ರಿ ಹಾಕೊಂಡು ಅಮೆಝಾನ್ ಫಾರೆಸ್ಟ್ ಅದರ ಡೆಡ್ಲಿ ಫಾರೆಸ್ಟ್ ಅದರ ಯಾವ ಮನುಷ್ಯನ ಹೋಗಿ ಅಲ್ಲಿ ವಾಸ ಮಾಡೋದಿಲ್ಲ ಅಂತ ಫಾರೆಸ್ಟಿಕ್ ಒಂದು ಸಿಚುವೇಶನ್ ಇಡೀ ಭೂಮಿಲಿ ಇತ್ತು ಹೆಂಗಿರ್ಬೋದು ಅದರ. ಆ ತರ ದೇವರೇ ಮಾಡಿದ್ರಂತೆ ಮನುಷ್ಯನ್ಗೆ ನೆಕ್ಸ್ಟ್ ಬರೋಂತ ಮನುಷ್ಯನ್ಗೆ ಬೇಕಂತ ಎಲ್ಲ ಸಿದ್ಧತೆ ಮಾಡೋಕೆ ಮಾಡಿದ್ರೆ ದೇವ್ರು ಇಷ್ಟೊಂದು ಪ್ರಿಪ್ರೇಷನ್ಸ್ ಮಾಡವ್ರೆ ತಗೊಳವ್ರೆ. ಯಾಕಂದ್ರೆ ಮನುಷ್ಯನ್ಗೆ ಏನ್ ಬೇಕು ಪ್ಯೂರ್ ಆಕ್ಸಿಜನ್ ಅಲ್ಲ ಕ್ಲಿಯರ್ ಆಗಿರೋಂತ ವಾತಾವರಣ ಏನ್ ಬೇಕು ಅವ್ನು ಬೇಕು. ಅದಕ್ಕೆ ನೋಡ್ಬೇಕು ಒಂದು ತೋಟದಲ್ಲಿ ಮಾಡಿದ್ರವನ್ನ ಸೃಷ್ಟಿ ಮಾಡೋದು ತೋಟದ ಒಂದು ಕಂಡೀಷನ್ ಏನ್ ಮಾಡ್ಬೇಕು ಸರಿ ಮಾಡ್ಬೇಕು. ಒಂದೇ ದಿನಕ್ಕೆ ಆಯ್ತದ ಏನ್ ಮಾಡ್ಬೇಕು ನೆಲನ ಅಗಿಬೇಕು ತೋಡ್ಬೇಕು ಉತ್ತಬೇಕು ಉಳ್ಬೇಕು ಅಲ್ವರ ಬಿತ್ತನೆ ಮಾಡ್ಬೇಕು ಚೆನ್ನಾಗಿ ಗಿಡಗಳಿಗೆ ನೀರ್ ಹಾಕ್ಬೇಕು ಬೆಳಕು ಬರ್ಬೇಕು ಅವಾಗ ಏನಾಗೋದು ಒಳ್ಳೆ ಗಿಡಗಳ ಮರಗಳು ಬೆಳೆಯೋದು ಅವಾಗ ಒಂದು ಒಳ್ಳೆ ಪಾರ್ಕ್ ಅಂತ ಏನಾಗೋದು ಆಗೋದು ಅದರ. ಆದ್ರೆ ದೇವ್ರೇ ಮಾಡೋದ್ರೆ
ಇವೆಲ್ಲ ಮ್ಯಾಜಿಕ್ ಆಗಿಬಿಡ್ತಾರೆ ಪಾರ್ಕಿಗೆಲ್ಲ 24 hours ಅಲ್ಲಿ ಅದರ ಒಂದು ಪಾರ್ಕಲ್ಲಿ ಒಂದು ಗಿಡ ಹಾಕ್ಬೇಕು ಅಂದ್ರೆ ಎಷ್ಟೋ ದಿನ ಬೇಕು ಬೆಳೆಯೋದಕ್ಕೆ. ಹಂಗಿರ್ಬೇಕು ಈಡನ್ ತೋಡ್ತಾರೆ ಮನುಷ್ಯನಿಗೆ ಅಷ್ಟೊಂದೆಲ್ಲ ತರ ವೆರೈಟಿ ವೆರೈಟಿ ಗಿಡಗಳು ಮರಗಳನ್ನ ಮಾಡಿ ಪ್ರಾಣಿಗಳನ್ನ ಮಾಡ್ಬೇಕು ಸಡನ್ನಾಗಿ ಉಟ್ಬಿಡ್ತಾವ ಎಲ್ಲ ಒಂದೇ ಕಣ್ಮುಚ್ಚಿ ಬಿಡೋದಕ್ಕೆ. ಇಟ್ ಇಸ್ ಟೇಕನ್ ಇನ್ ದ ವೆರಿ ಲಾಂಗ್ ಪೀರಿಯಡ್ ಆಫ್ ಟೈಮ್. ಅದಕ್ಕೆ ಎಷ್ಟೊತ್ತೆ 28,000 years ಏನ್ ಮಾಡೋ ದೇವ್ರ ಇದನ್ನ ಇದನ್ನ ತೊಗೊಂಡ್ರಂತ. ಅದಕ್ಕೆ ಏನ್ ಮಾಡೋಣ, ನೆಕ್ಸ್ಟ್ ಏನ್ರಿ 5th day 6th day ಇದೆಲ್ಲ ಕೊಡ್ತಾರೆ ಡೀಟೇಲ್ಸ್. ಅದರ ನಾವೇನ್ ಮಾಡೋಣ ಬರೋ ವೀಕ್ ಏನ್ ಮಾಡೋಣ ನಾವು ಸ್ಟಡಿ ಮಾಡೋಣ. ಓಕೆನ್ರ? ಸೊ ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಸೊ ನಿಮ್ಮೆಲ್ಲರಿಗೂ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ನಿಮ್ಗೆ ಯಾರಿಗೂ ಏನೋ ಡೌಟ್ಸ್ ಇದೆಯಾ? ಸರಿ, ಯಾರಿಗೂ ಏನು ಡೌಟ್ಸ್ ಇಲ್ಲ. ಸರಿ, ಓಕೆ. ಹಾಗೆ ನಾವು ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯ ಮಾಡೋಣ. ನಮ್ಮ ಮೊದಲಿರುವಂತ ವೀರಭದ್ರ ಬ್ರದರ್ ಒಂದು ಪ್ರಾರ್ಥನೆ ಮಾಡ್ಬೋದಾ? ಮಾಡ್ತೀನಿ ಬ್ರದರ್. ಓಕೆ, ಥ್ಯಾಂಕ್ ಯು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿ ಸ್ವರೂಪನೇ, ಪರಲೋಕದಲ್ಲಿರುವಂತ ನಮ್ಮ ಪರಮ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ತಂದೆಯಾದ ದೇವರೇ, ಸ್ವಾಮಿ, ಈ ಸಂಜೆ ವೇಳೆಯಲ್ಲಿ ನೀವು ಆದುಕೊಂಡಂತ ನಿಮ್ಮ ಮಕ್ಕಳಾದ ನಮ್ಮನ್ನು ಸ್ವಾಮಿ, ಒಂದು 6th volume ಸ್ಟಡಿಯಲ್ಲಿ ನೀವು ನಿಮ್ಮ ಭಕ್ತರ ಮುಖಾಂತರ ಬರೆಸಿಕೊಟ್ಟಿರುವಂತ ಅನೇಕ ವಿಷಯಗಳನ್ನು ತಿಳ್ಕೊಳ್ಳುವುದಕ್ಕಾಗಿ, ನಮಗೆ ಸಹಾಯ ಮಾಡೋದಕ್ಕಾಗಿ ನಿಮಗೆ ಸ್ತೋತ್ರ ತಂದೆಯೇ. ನನ್ನ ದೇವರೇ ಅಪ್ಪ, ನಿಮ್ಮ ವಾಕ್ಯಗಳು ಹೌದು ದೇವರೇ, ನಾವು ಕೇಳಿದ್ದೇವೆ ಸ್ವಾಮಿ. ಈ ಭೂಮಿ ಮೇಲೆ ಉಂಟಾದಂತ ಎಲ್ಲಾ ಕಾರ್ಯಗಳು, ಸಸ್ಯಗಳು, ಪ್ರಾಣಿಗಳು, ಪಕ್ಷಿಗಳು ಮತ್ತು ಮನುಷ್ಯರಾದಂತ ನಮ್ಮನ್ನು ಉಂಟು ಮಾಡಿದಂತ ವಿಷಯಗಳಲ್ಲಿ ಅನೇಕ ವಿಚಾರಗಳು ನಾವು ಕೇಳಿದ್ದೇವೆ ದೇವರೇ. ಹೌದು ದೇವರೇ, ಈ ಓದಿದಂತ ಎಲ್ಲಾ ಸತ್ಯಗಳು ಸತ್ಯವೇಧದಲ್ಲಿ ರುಜುವತ್ತಾಗಿರುವಂತದನ್ನು ಸಹ ನಾವು ಕೇಳಿದ್ದೇವೆ ಸ್ವಾಮಿ. ನನ್ನ ದೇವರೇ, ನಿನ್ನ ವಾಕ್ಯವು ಸತ್ಯವಾದದ್ದು, ಜೀವ ಉಳ್ಳದು, ಕಾರ್ಯ ಸಾಧಕವಾದದಂತಾಗಿದೆ ಸ್ವಾಮಿ. ನನ್ನ ದೇವರೇ, ವಾಕ್ಯವನ್ನು ಕೇಳಿದಂತ ನಾವು ಸಹ ಈ ವಾಕ್ಯವನ್ನು ಮರೆತು ಬಿಡದೆ ಅದನ್ನು ಅರ್ಥ ಮಾಡಿಕೊಂಡು ಮುಂದಿನ ಅನೇಕ ಸಹೋದರ ಸಹೋದರರಿಗೆ ತಿಳಿಸುವುದಕ್ಕಾಗಿ ನಮಗೆ ಬೇಕಾಗಿರುವಂತಹ ಜ್ಞಾನ ವಿವೇಕಗಳನ್ನು ತುಂಬಿಸಿ, ಈ ವಾಕ್ಯಗಳ ಅರ್ಥವನ್ನು ಹೇಳುವುದಕ್ಕಾಗಿ ನಮಗೆ ಬೇಕಾಗಿರುವಂತಹ ಜ್ಞಾನವನ್ನು ದಯಪಾಲಿಸಬೇಕೆಂದು ನಾವು ಬಿಡುತ್ತೇವೆ. ವಾಕ್ಯವನ್ನು ಬೋಧಿಸಿದಂತಹ ಸಹೋದರರನ್ನು ಆಶೀರ್ವದಿಸಿ, ಅವರ ಕುಟುಂಬದವರನ್ನು ಆಶೀರ್ವದಿಸಿ, ಅವ್ರಿಗೆ ಬೇಕಾಗಿರುವಂತಹ ಪರಲೋಕದ ಜ್ಞಾನದಿಂದ ಪವಿತ್ರಾತ್ಮ ಶಕ್ತಿಯನ್ನು ತುಂಬಿಸಿ ಸ್ವಾಮಿ ಆರೋಗ್ಯ ಬಲ ಅನುಗ್ರಹಿಸಿ, ಮುಂದಿನ ದಿನಮಾನಗಳಲ್ಲಿ ಅನೇಕರಿಗೆ ಅಪ್ಪ ಇವರನ್ನ ಇವರ ಉಪಯೋಗ ಆಗುವಂತೆ ಮತ್ತು ಅನೇಕರನ್ನು ಅಪ್ಪ ನಿನ್ನ ಸತ್ಯದಲ್ಲಿ ನಡೆಸುವುದಕ್ಕಾಗಿ ಇವರನ್ನು ಬಲಪಡಿಸಬೇಕೆಂಬುದಾಗಿ ಬೇಡುತ್ತೇನೆ. ನಮ್ಮ ತಂದೆಯಾದ ದೇವರೇ, ತಲೆಬಾಗಿರುವಂತಹ ಎಲ್ಲಾ ಸಹೋದರ ಸಹೋದರನ್ನು ಆಶೀರ್ವದಿಸಿ, ಆರೋಗ್ಯದಿಂದಲೂ ಸೌಖ್ಯದಿಂದಲೂ ಬಲದಿಂದಲೂ ಸಮಾಧಾನದಿಂದಲೂ ತುಂಬಿಸಿ, ಒಬ್ಬೊಬ್ಬರು ಸಹ ವಾಕ್ಯದ ಬಲವನ್ನು ಹೊಂದಿದವರಾಗಿ ಎಲ್ಲರೂ ಸ್ವಾಮಿ ನಿನ್ನ ವಾಕ್ಯದಲ್ಲಿ ನೆಲೆಗೊಳ್ಳುವುದಕ್ಕಾಗಿ ಬೇಕಾಗಿರುವಂತಹ ಸಹಾಯವನ್ನು ಅನುಭವಿಸಬೇಕೆಂಬುದನ್ನು ಬೇಡುತ್ತೇನಪ್ಪ. ತಂದೆಯಾದ ದೇವರೇ, ಈ ರೀತಿಯಲ್ಲಿ ಈ ದಿನದಲ್ಲಿ ಸ್ವಾಮಿ ನಿನ್ನ ವಾಕ್ಯವನ್ನು ಕಲಿಯುವಂತೆ ಕೇಳುವಂತೆ ಕೊಟ್ಟಂತ ಒಂದು ಸೌಭಾಗ್ಯಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಮತ್ತೊಂದಾವರ್ತಿ ನಮ್ಮೆಲ್ಲರೂ ನಿಮ್ಮ ಪಾದದಲ್ಲಿ ಸಮರ್ಪಿಸಿಕೊಳ್ಳುತ್ತಾ ಒಂದು ಪ್ರಾರ್ಥನೆಯನ್ನು ನಿಮ್ಮೊಬ್ಬನೇ ಮಗನು, ನಮ್ಮ ರಕ್ಷಕನು, ವಿಮೋಚಕನೂ ಆದ ಪ್ರಭು ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸರ್, ಎಲ್ಲರಿಗೂ ಗುಡ್ ಈವ್ನಿಂಗ್. ಬೇಜಾರು ಮಾಡ್ಕೊಂಬಿಡಿ, ನನ್ಗೆ ಇನ್ನೊಂದು ಮೀಟಿಂಗ್ ಇದೆ. ಆ ಇನ್ನೊಂದು ಮೀಟಿಂಗ್ ಇರೋದ್ರಿಂದ ನಾನು ಈ ಮೀಟಿಂಗ್ ಎಕ್ಸಿಟ್ ಆಗ್ತೀನಿ. ಸೊ ಎಲ್ಲರಿಗೂ ದೇವ್ರ ಆಶೀರ್ವಾದ ಕೃಪೆ ಇರಲಿ. ಸೊ ಎಲ್ಲರು ನಿಮ್ನ ದೇವ್ರ ಕಾಯ್ಲಿ. ಥ್ಯಾಂಕ್ ಯು, ಬಾಯ್. ಶಿಕ್ಷಣ ನಮಸ್ಕಾರ.